ನಮಸ್ಕಾರ ವೀಕ್ಷಕರೇ ಕುಂದಾಟ ಡಾಟ್ ಕಾಂ ಮಾತುಕತೆ ಸಾಧಕರ ಜೊತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದ ಅತಿಥಿ ಸಹಕಾರಿ ಧುರೀಣ ರಾಜಕೀಯ ಮುತ್ಸದ್ದಿ ಶ್ರೀ ಎಸ್ ರಾಜು ಪೂಜಾರಿಯವರು. ಆ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡೋಕೆ ಅಷ್ಟು ಖುಷಿ ಇರೋದ್ರಿಂದ ಇವತ್ತು ಇಷ್ಟು ಒಂದು ಕ್ಷೇತ್ರದಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಆಗಿದೆ. ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು 25 ವರ್ಷ ಒಂದು ಅಧ್ಯಕ್ಷರಾಗುವಂಥದ್ದು ಸುಲಭ ಅಲ್ಲ. ಕೆಲವು ಬಾರಿ ಚುನಾವಣೆ ಆಗದೆ ನಾವು ಅವರೋಧ ಆಯ್ಕೆ ಆಗಿದ್ದೇವೆ. ಪ್ರತಿ ಹಂತ ಹಂತವಾಗಿ ಪ್ರತಿ ವರ್ಷವೂ ಸಹ ಅದರ ಅಭಿವೃದ್ಧಿಯನ್ನು ಮಾಡುವಂಥದ್ದನ್ನು ನಾವು ಮಾಡಿದ್ದೇವೆ. ಏನಾದರೂ ಒಂದು ಸೇವೆ ಮಾಡಬೇಕೆನ್ನುವ ಕಲ್ಪನೆ ಇದೆ, ರಾಜಕೀಯ ಕ್ಷೇತ್ರದ ಮುಖಾಂತರ ಮಾಡಬೇಕಂತಿಲ್ಲ. ಆದರೆ ನಾನು ಅಕಸ್ಮಾತ್ ಆಗಿ ಜಿ ಎಸ್ ಆಚಾರ್ಯರ ಒಂದು ಒತ್ತಡದ ಮೇಲೆ ರಾಜಕೀಯ ಕ್ಷೇತ್ರಕ್ಕೆ ಬಂದೆ. ಕಾಂಗ್ರೆಸ್ ಪಕ್ಷ ಕೊಟ್ಟಷ್ಟು ಕಾರ್ಯಕ್ರಮ ಇವತ್ತು ಯಾವುದೇ ಪಕ್ಷ ಕೊಡಲಿಲ್ಲ. ಬಟ್ ಇವತ್ತಿನ ರಾಜಕೀಯ ನಮಗೆ ನಮ್ಮ ಹಿಂದಿನ ಜಿ ಎಸ್ ಆಚಾರ್ಯರ ಅಥವಾ ಗೋಪಾಲ್ ಪೂಜಾರ ಆ ಮಟ್ಟದ ರಾಜಕೀಯ ಇವತ್ತಿಲ್ಲ. ಇವತ್ತು ಹಣ ಕೊಟ್ಟರೆ ಖರ್ಚಾಗುತ್ತೆ, ಆದರೆ ಒಬ್ಬರಿಗೆ ಎಜುಕೇಷನ್ ಕೊಟ್ಟರೆ ಅದು ಖರ್ಚು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅವರಿಗೆ. ಅದು ಸಹಕಾರಿ ರಂಗವೇ ಆಗಿರಲಿ, ರಾಜಕೀಯ ಕ್ಷೇತ್ರವೇ ಆಗಿರಲಿ, ಅಥವಾ ಧಾರ್ಮಿಕ ಸಾಮಾಜಿಕ ಕ್ಷೇತ್ರವೇ ಆಗಿರಲಿ, ಈ ಎಲ್ಲ ಕ್ಷೇತ್ರದಲ್ಲಿಯೂ ಸಮನ್ವಯತೆ ಸಾಧಿಸಿ ಜಯಿಸಿ ಮುನ್ನಡೆಯುವ ಯಶಸ್ವಿ ನಾಯಕ ಶ್ರೀ ಎಸ್ ರಾಜು ಪೂಜಾರಿಯವರು. ಶ್ರೀ ಎಸ್ ರಾಜು ಪೂಜಾರಿಯವರು ತಮ್ಮ ಸಹಕಾರಿ ರಂಗದ ಸಹಕಾರಿ ಬದುಕಿನ 25 ಸಂವತ್ಸರಗಳನ್ನ ಪೂರೈಸಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಅವರ ಬದುಕಿನ ಮಗ್ಗಲನ್ನು ಒಮ್ಮೆ ಅವಲೋಕಿಸೋಣ ಬನ್ನಿ. ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಈಗ ಸಹಕಾರಿ ರಂಗದಲ್ಲಿ ತಾವು 25 ವರ್ಷಗಳನ್ನ ಪೂರೈಸಿದ್ದೀರಿ. 25 ವರ್ಷ ಪೂರೈಸುವುದು ಅದು ತಮ್ಮ ಮಹೋತ್ಸವದ ಹೊತ್ತಿಗೆ ಬರುವುದು ಅಂತ ಹೇಳಿದ್ರೆ ಅದು ಸಣ್ಣ ಸಾಧನೆ ಅಲ್ಲ. ಈ ಸಂದರ್ಭದಲ್ಲಿ ತಮ್ಗೆ ಏನ್ ಅನ್ಸುತ್ತೆ ಸರ್? ಈಗ ಕಳೆದ 25 ವರ್ಷಗಳಿಂದ ನಾನು ಮರವಂತೆ ಬಡ ಕೇರ್ ಸೊಸೈಟಿಯ ಒಂದು ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇನೆ. ಬಹುಶಃ ಈ 25 ವರ್ಷಗಳಲ್ಲಿ ನಾನು ಆ ಒಂದು ಸಂಸ್ಥೆಯಲ್ಲಿ ಸಾಕಷ್ಟು ಅಲ್ಲಿಯ ಒಂದು ಸದಸ್ಯರ ಸಹಕಾರದಿಂದ ಮತ್ತು ನಿರ್ದೇಶಕರ ಸಹಕಾರದಿಂದ ಆ ಸಂಸ್ಥೆ ಭಾಳಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿರುವಂಥ ಸಂಸ್ಥೆ ಅಧ್ಯಕ್ಷನಾಗಿದ್ದೆ ನಾನು. ಅದು ಇವತ್ತು ಒಂದು ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆ ಆಗಿದೆ. ಇವತ್ತು ಆ ಸಂಸ್ಥೆ ಅಧ್ಯಕ್ಷನಾಗಿ ನನಗೆ ಈ ಸಂದರ್ಭದಲ್ಲಿ ಭಾಳ ಸಂತೋಷ ಆಗ್ತಾ ಇದೆ. ಬರುವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷಗಾಗಿ ಅಷ್ಟೊಂದು ಸುಲಭವಾಗಿದ್ದ ಆಗಿರಲಿಲ್ಲ ಅನ್ನೋ ಮಾತು ಮೊದಲಿಂದ ಕೇಳಿ ಬರ್ತಾ ಇತ್ತು. ತಾವು ಅಧ್ಯಕ್ಷರಾದ ನಂತರ ಈ ಬಗ್ಗೆ ಬದಲಾವಣೆ ಮಾಡಲಿಕ್ಕೆ ಏನು ಕಾರಣ ಆಯಿತು? ಈಗ ನಾನು ಪ್ರಾರಂಭವಾಗಿ ಅದರ ಅಧ್ಯಕ್ಷನಾಗುವ ಸಂದರ್ಭದಲ್ಲಿ ಬಹುಶಃ ಅಲ್ಲಿ ಭಾಳಷ್ಟು ಗೊಂದಲದ ವಾತಾವರಣ ಇತ್ತು. ಆ ಸಂಸ್ಥೆಯಲ್ಲಿ ಭಾಳಷ್ಟು ರಾಜಕೀಯ ಪಂಗಡಗಳ ಒಂದು ಭಾಳಷ್ಟು ಸಮಸ್ಯೆಗಳು ಎರಡೆರಡು ಪಂಗಡಾಗಿ ಬೇರೆ ಬೇರೆ ಇಲಾಖೆಯ ಒಂದು ಎನ್ಕ್ವೈರಿ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಬಹುಶಃ ಅಲ್ಲಿಯ ಎಲ್ಲ ಊರಿನ ಜನರು ಒಂದು ಚುನಾವಣೆ ಸಂದರ್ಭದಲ್ಲಿ ನನ್ನನ್ನು ಗುರುತಿಸಿ ನೀವು ಅದರ ನಾಯಕತ್ವವನ್ನು ಪಡ್ಕೊಳ್ಬೇಕಂತೇಳಿ ಪಡ್ಕೊಂಡಾಗ ಬಹುಶಃ ನನ್ನದೇ ಒಂದು ಟೀಮನ್ನು ಮಾಡಿ ನಾನು ಅಲ್ಲಿ ಸ್ಪರ್ಧೆ ಮಾಡಿದಾಗ ಆ ಎಲ್ಲ ಸದಸ್ಯರು ನನಗೆ ನನ್ನೆಲ್ಲ ನಿರ್ದೇಶಕರು ಆಯ್ಕೆ ಆಗೋ ರೀತಿಯಲ್ಲಿ ನನಗೆ ಸಹಕಾರ ಕೊಟ್ಟರು. ಬಹುಶಃ ನಾನು ಅಧ್ಯಕ್ಷನಾದ ಮೇಲೆ ಅಲ್ಲಿಯ ಎಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡೆ. ವಿಶೇಷವಾಗಿ ಜನರಿಗೆ ಸಾಲ ಕೊಡಲಿಕ್ಕೂ ಸಹ ಅಲ್ಲಿ ಯಾವುದೇ ರೀತಿಯ ಒಂದು ಠೇವಣಿಯ ವ್ಯವಸ್ಥೆ ಇಲ್ಲ. 1,000 ರೂಪಾಯಿ ಸಾಲವನ್ನು ಸ್ವಂತ ಬಂಡವಾಳದ ಕೊಡ್ತಿದ್ರು ಮತ್ತು ಕೃಷಿ ಸಾಲವೂ ಸಹ ಭಾಳಷ್ಟು ಕಡಿಮೆ ಮಟ್ಟದಲ್ಲಿ ಕೃಷಿ ಸಾಲ ಕೊಡ್ತಿದ್ರು. ಬೇರೆ ಬೇರೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ಎನ್ಕ್ವೈರಿಗಳಾಗ್ತಾ ಇತ್ತು. ಇದನ್ನೆಲ್ಲ ನಾನು ಅಧ್ಯಯನ ಮಾಡಿದೆ. ಎಲ್ಲಿವರೆಗೆ ಅಂತೇಳಿ ಅಲ್ಲಿ ಒಂದು ಅಧ್ಯಕ್ಷರಿಗೆ ಕೂತ್ಕೊಳ್ಳಲಿಕ್ಕೆ ಒಂದು ಕುರ್ಚಿ ಸಹ ಇಲ್ಲ ಅಂಥ ಸಂದರ್ಭದಲ್ಲಿ. ಬಹುಶಃ ನಾವು ಕಾರ್ಯದರ್ಶಿಯ ಎದುರು ಕೂತ್ಕೊಂಡು ಅಧ್ಯಕ್ಷ ಅಲ್ಲಿ ನಿಭಾಯಿಸ್ಬೇಕು. ಒಂದು ಸಂಸ್ಥೆ ಅಧ್ಯಕ್ಷ ಅಂತ ಹೇಳಿದ್ರೆ ಅದಕ್ಕೆ ಅವ ಎಕ್ಸಿಕ್ಯೂಟಿವ್ ಹೆಡ್ ಆಗಿರ್ತಾನೆ. ಅದರಲ್ಲಿ ಒಂದು ಅಧ್ಯಕ್ಷರಿಗೆ ಕೂತ್ಕೊಳ್ಳಲಿಕ್ಕೆ ಒಂದು ಕುರ್ಚಿ ಇಲ್ಲದಂಥ ಸಂದರ್ಭದಲ್ಲಿ ಇವತ್ತು ನಾನು ಎಲ್ಲದನ್ನು ಪ್ರಥಮವಾಗಿ ಅಧ್ಯಯನ ಮಾಡಿ ನನಗೆ ಬಹುಶಃ ಸ್ವಲ್ಪ ನಾನು ಬೇರೆ ಬೇರೆ ಅನುಭವ ಇರೋದ್ರಿಂದ ನಾನು ಅಧ್ಯಯನ ಮಾಡಿ ಅಲ್ಲಿ ಎಲ್ಲ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಫಸ್ಟು ಆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡಿ ಹಂತ ಹಂತವಾಗಿ ಆವಾಗ ಅಂತ ಹೇಳಿದ್ರೆ 95ನೇ ಇಸ್ವಿಯಲ್ಲಿ ಈ ಪ್ರತಿ ವರ್ಷಕ್ಕೆ ಅಧ್ಯಕ್ಷರ ಚುನಾವಣೆ ಆಗುವಂಥದ್ದು, 3 ವರ್ಷಕ್ಕೆ ಇಡೀ ಬಾಡಿ ಚುನಾವಣೆ ಆಗುವಂಥದ್ದು ಆ ಸಂದರ್ಭದಲ್ಲಿ. ಆವಾಗ ಪ್ರತಿ ವರ್ಷ ಅಧ್ಯಕ್ಷ ಚುನಾವಣೆಗೂ ಸಹ ಎಲ್ಲರೂ ನನ್ನನ್ನೇ ಆಯ್ಕೆ ಮಾಡ್ತಿದ್ದರು ನಮ್ಮ ನಿರ್ದೇಶಕರು. ಪ್ರತಿ ಹಂತ ಹಂತವಾಗಿ ಪ್ರತಿ ವರ್ಷವೂ ಸಹ ಅದರ ಅಭಿವೃದ್ಧಿಯನ್ನು ಮಾಡುವಂಥದ್ದನ್ನು ನಾವು ಮಾಡಿದ್ದೇವೆ. ನಂತರ ಪ್ರಾಫಿಟ್ ಲಾಭ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾವು ಡಿವಿಡೆಂಡ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿತು. ಜನರಿಗೆ ಸಂಪೂರ್ಣವಾದ ಒಂದು ವಿಶ್ವಾಸ ಬಂತು.
ಅಲ್ಲಿ ಪ್ರಾರಂಭವಾಗಿ ನಮಗೆ ಕೇಂದ್ರ ಕಚೇರಿಗೆ ಸರಿಯಾದ ಕಟ್ಟಡ ಇಲ್ಲ ಕಟ್ಟಡ ಸೋರ್ತಾ ಇತ್ತು ನಾನು ಪ್ರಾರಂಭಿಕವಾಗಿ ಒಂದು ನಮಗೆ ಕೂತ್ಕೊಳ್ಳಲಿಕ್ಕೆ ಒಂದು ವ್ಯವಹಾರ ಮಾಡಲಿಕ್ಕೆ ಕಟ್ಟಡ ಬೇಕಂತ ಹೇಳಿ ನಾವು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಾಲ ಪಡೆದುಕೊಂಡು ಒಂದು ಸುಂದರವಾದ ಕುಂದಾಪುರ ತಾಲೂಕಿನಲ್ಲೇ ಪ್ರಥಮವಾಗಿ ಒಂದು ಸಹಕಾರಿ ಸಂಸ್ಥೆಗೆ ಒಂದು ಫ್ಯಾನ್ಸಿ ಟೈಪ್ ಅಂದರೆ ಜನರು ಬಂದಾಗ ಅಷ್ಟು ಆಕರ್ಷಣವಾದ ಒಂದು ಕಟ್ಟಡ ಮತ್ತು ಸಿಬ್ಬಂದಿಗಳಿಗೆ ಬೇಕಾಗುವಂತ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸಿ ಬಹುಶಃ ಜನ ಮತ್ತು ನಮ್ಮ ಸದಸ್ಯರಿಗೆ ಒಂಥರ ವಿಶ್ವಾಸ ಬರುವ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದ ನಂತರ ಜನ ಬಹಳಷ್ಟು ಖುಷಿಪಟ್ಟರು ಮತ್ತು ಜನರ ಬೆಂಬಲ ಸಿಕ್ತು ಮತ್ತು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಆಯಿತು ಮತ್ತು ಅದೇ ರೀತಿಯಲ್ಲಿ ನಾವು ಬೇರೆ ಬೇರೆ ಶಾಖೆಗಳನ್ನು ಸಹ ನಾವು ಪ್ರಾರಂಭ ಮಾಡಿದ್ದು ಯಾವುದೇ ಶಾಖೆಗೂ ಸ್ವಂತ ಬಿಲ್ಡಿಂಗ್ ಇಲ್ಲ ಎಲ್ಲ ಹಳೆ ಬಿಲ್ಡಿಂಗ್ ಸ್ವಂತ ಬಿಲ್ಡಿಂಗನ್ನು ಮಾಡಿ ಇವತ್ತು 25 ವರ್ಷಗಳಿಂದ ಬಹುಶಃ ಜನ ಒಂದು 25 ವರ್ಷ ಒಂದು ಅಧ್ಯಕ್ಷರಾಗುವಂಥದ್ದು ಸುಲಭ ಅಲ್ಲ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಸಕ್ರಿಯವಾಗಿ ಒಂದು ರಾಜಕೀಯ ಪಕ್ಷದಲ್ಲಿರೋದ್ರಿಂದ ಒಂದು ಸಹಕಾರಿ ಸಂಸ್ಥೆಯಲ್ಲಿ ಸಾಮಾನ್ಯವಾಗಿ ಅಲ್ಲಿ ರಾಜಕೀಯ ಬರುತ್ತೆ ಆದರೆ ಆ ಒಂದು ಮರವಂತೆ ಬಡಾಕಿರು ಸಹಕಾರಿ ಸಂಘದಲ್ಲಿ ಇವತ್ತು ಕೆಲವು ಬಾರಿ ಚುನಾವಣೆ ಆಗದೆ ನಾವು ಅವರೋಧವಾಗಿ ಆಯ್ಕೆ ಆಗಿದ್ದೇವೆ ಚುನಾವಣೆ ಆದ ಸಂದರ್ಭದಲ್ಲೂ ಸಹ ಇವತ್ತು ಪಕ್ಷಾತೀತವಾಗಿ ಅಲ್ಲಿ ನಮಗೆ ಜನ ಬೆಂಬಲ ನೀಡಿದ್ರಿಂದ ಇಷ್ಟು ಒಂದು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯತೆ ಆಗಿದೆ ಮತ್ತೆ ಸರ್ ನೀವೀಗ ಮರವಂತೆ ಬಡಾಕೆರೆ ಸೊಸೈಟಿಯ ಮೂಲಕ ಅಧ್ಯಕ್ಷರಾಗಿ ಮೊದಲನೇ ಬಾರಿಗೆ ಬಂದ್ರಿ ಅದಕ್ಕೂ ಮುಂಚೆ ನಿಮಗೆ ಸಹಕಾರಿ ಕ್ಷೇತ್ರ ನೆಲೆಸಿತ್ತ ಹೇಗೆ ಸಾಧ್ಯ ಆಯಿತು ಈಗ ನನಗೆ ವಿಶೇಷವಾಗಿ ಸಹಕಾರಿ ಕ್ಷೇತ್ರಕ್ಕೆ ಆಸಕ್ತಿ ಬರಬೇಕಿದ್ರೆ ನಮ್ಮ ಹಿಂದೆ ಮೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಜಿ ಎಸ್ ಆಚಾರ್ಯರು ಅವರು ಈ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು ಬೇರೆ ಬೇರೆ ತಾಲೂಕು ಮಟ್ಟದ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದರು ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು ಬಹುಶಃ ಅವರು ಇಲ್ಲಿ ಕುಂದಾಪುರದಲ್ಲಿ ಅನೇಕ ಸಹಕಾರಿಗಳನ್ನು ತಯಾರು ಮಾಡಿದರು ಮತ್ತು ಒಂದು ಮಾದರಿ ಸಂಸ್ಥೆಗಳನ್ನು ಮಾಡಿದರು ನಾನು ನಿಕಟವಾಗಿ ಯುವಕನಿರುವಾಗಲೇ ನನ್ನನ್ನು ಅವರು ಯುವ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದರು ಅವರ ಒಂದು ಸಂಬಂಧದ ಮುಖಾಂತರ ಈ ಸಹಕಾರಿ ಕ್ಷೇತ್ರ ನನ್ನನ್ನು ಸೆಳೆಯುವಂತೆ ಮಾಡಿತು ಬಹುಶಃ ಈ ಮರವಂತೆ ಬಡಾಕೆರೆ ಕ್ಷೇತ್ರದ ಒಂದು ಏನು ಸೊಸೈಟಿ ಚುನಾವಣೆ ಸಂದರ್ಭದಲ್ಲಿ ಬಹುಶಃ ನಾನು ಅಲ್ಲಿ ಏನೋ ಒಂದು ಅಕಸ್ಮಾತ್ ಜನ ನನ್ನ ಒತ್ತಾಯ ಮಾಡಿ ಅದಕ್ಕೆ ಎಳೆದರೂ ಸಹ ನನಗೆ ಆ ಕ್ಷೇತ್ರದ ಬಗ್ಗೆ ತುಂಬ ಆಸೆ ಇತ್ತು ಜಿ ಎಸ್ ಆಚಾರ್ಯರ ಒಂದು ಏನು ಅವರ ಪ್ರೇರಣೆ ಅವರ ಒಂದು ವ್ಯಕ್ತಿತ್ವ ಅವರ ಆ ಸಹಕಾರಿ ಕ್ಷೇತ್ರದ ಕೆಲಸ ಮಾಡೋದನ್ನು ನೋಡಿ ಬಹುಶಃ ನಾವು ಒಂದು ಆ ಕ್ಷೇತ್ರ ಮಾಡಬೇಕೆನ್ನುವ ಮನೋಭಾವನೆ ನನಗೆ ಬಂದದ್ದರಿಂದ ನಾನು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡೆ ಬಹುಶಃ ಅದರ ನಂತರ ಇಷ್ಟು ಬೆಳವಣಿಗೆಗೆ ನನಗೆ ಮಾಡಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಬಹುಶಃ ಅದೇ ಸಂದರ್ಭದಲ್ಲಿ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು ಅವರು ಭಾಳಷ್ಟು ನಿಕಟವಾದ ನಾವು ಸಂಪರ್ಕ ಅವ್ರನ್ನ ಇಟ್ಕೊಂಡಿದ್ದರಿಂದ ಅವರ ಒಂದು ಕಾರ್ಯವೈಖರಿ ಅವರು ಮಾಡುವಂಥ ಒಂದು ಕೆಲಸ ಕಾರ್ಯಗಳನ್ನು ಅವರು ಬ್ಯಾಂಕಿನಲ್ಲಿ ಮಾಡುವಂಥ ಅಭಿವೃದ್ಧಿಯನ್ನು ಅವರು ಮಾಡುವಂಥ ಕಾರ್ಯ ಯೋಜನೆಗಳನ್ನೆಲ್ಲ ನೋಡಿ ಬಹುಶಃ ಅದನ್ನು ಅರ್ಥ ಮಾಡಿಕೊಂಡು ಇಷ್ಟು ಬೆಳವಣಿಗೆಗೆ ಬಹುಶಃ ಅವರ ಒಂದು ಸಹಕಾರವು ಕಾರಣ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಸಹಕಾರವು ಕಾರಣ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಿಶೇಷವಾದ ನಮಗೆ ಪ್ರೇರಣೆ ದಿವಂಗತ ಜಿ ಎಸ್ ಆಚಾರ್ಯ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ ಈಗ ನೀವು ಸಹಕಾರಿಯ ವಿವಿಧ ಆಯಾಮಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ ಸೌಹಾರ್ದ ಇರ್ಬೋದು ವ್ಯವಸಾಯ ಸೇವಾ ಸಹಕಾರಿ ಸಂಘ ಇರ್ಬೋದು ಹಾಗೆ ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ತೊಡಗಿಸಿಕೊಂಡಿದ್ದೀರಿ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಏನು ನಾನು ಸಹಕಾರಿ ಕ್ಷೇತ್ರದ ಒಳಗೆ ಹೋದೆ ನನಗೆ ಅದನ್ನು ಏನಾನು ಬೆಳೆಸ್ಬೇಕಂತ ನಮ್ಮಂತರ ತುಡಿತ ಈಗ ಏನಾದ್ರು ಮಾಡಬೇಕಂತ ನಾವು ಹೋದ ಕ್ಷೇತ್ರ ಅದು ಡೌನ್ ಆಗ್ಬೋದು ಏರ್ತಾ ಏರ್ತಾ ಹೋಗಬೇಕಂತೇಳಿ ಬಹುಶಃ ನಾನು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಯಾವಾಗ ಹೋಗಿದೆ ಪ್ರತಿ ದಿವಸ ನಾನು ಅದನ್ನು ನೋಡ್ತಾ ಇರ್ತೇನೆ ಒಂದಲ್ಲ ಒಂದು ಸ್ಟೆಪ್ ನಾವು ಮೇಲೆ ಹೋಗಬೇಕು ಆ ಸಂಸ್ಥೆ ಮೇಲೆ ಬೆಳೆಸ್ಬೇಕಂತೇಳಿ ಈಗ ನಾವು ಮೇಲೆ ಹೋಗೋದು ಇಂಪಾರ್ಟೆಂಟ್ ಅಲ್ಲ ಬಟ್ ಸಂಸ್ಥೆ ಬೆಳೆದಾಗ ನಾವು ಹೋಗ್ತೀವಿ ಸಂಸ್ಥೆ ಬೆಳೆಸುವಂಥದ್ದು ಇಂಪಾರ್ಟೆಂಟ್ ಆ ಸಂದರ್ಭದಲ್ಲಿ ನನಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು 98ನೇ ಇಸ್ವಿಯಲ್ಲಿ ದಕ್ಷಿಣ ಕನ್ನಡ ಕೃಷಿ ಅಭಿವೃದ್ಧಿ ಸಹಕಾರಿ ಸಂಘ ಅಂತ ಟಿ ಎ ಪಿ ಅವರು ಕಟ್ಟಿದ್ದಾರೆ ಮಂಗಳೂರಿನಲ್ಲಿ ಯಂತ್ರೋಪಕರಣಗಳನ್ನು ರೈತರಿಗೆ ಕೊಡಲಿಕ್ಕೆ ಆ ಸಂದರ್ಭದಲ್ಲಿ ಬಹುಶಃ ಅದಕ್ಕೆ ನನಗೆ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವಕಾಶ ಮಾಡಿಕೊಟ್ರು ನಾನು ಕುಂದಾಪುರ ತಾಲೂಕಿನಲ್ಲಿ ಪ್ರಥಮವಾಗಿ ಅಲ್ಲಿ ಸ್ಪರ್ಧೆ ಮಾಡಿ ಚುನಾವಣೆಯಲ್ಲಿ ಗೆದ್ದೆ ಇದಕ್ಕೆ ನನಗೆ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವಕಾಶ ಮಾಡಿಕೊಟ್ರು ಅದರ ನಂತರ ನಿರಂತರವಾಗಿ ಇವತ್ತು ಸಹ ಆ ಸಂಸ್ಥೆಯಲ್ಲಿದ್ದೇನೆ ಆ ಸಂಸ್ಥೆಯಲ್ಲಿ ಬಹುಶಃ ನನಗೆ ಬೇಡ ಅಂತ ಹೇಳಿದ್ರು ಸಹ ಅವರು ಬಿಡೋದು ಯಾಕಂದರೆ ಆ ಸಂಸ್ಥೆಯ ಏಳಿಗೆಗೆ ನಮ್ಮಿಂದೇನು ಕೊಡುಗೆ ಕೊಡಲಿಕ್ಕಾಗತ್ತೆ ಆ ಕೊಡುಗೆಯನ್ನು
ನಾವು ಕೊಟ್ಟದ್ರಿಂದ ಇವತ್ತು ಅಲ್ಲಿ ಯಾವುದೇ ರಾಜಕೀಯ ಪಕ್ಷದ ವ್ಯವಸ್ಥೆ ಇದ್ರೂ ಸಹ ಇವತ್ತು ಕುಂದಾಪುರ ತಾಲೂಕಿನಿಂದ ನೀವು ಆ ಸಂಸ್ಥೆ ಇರಬೇಕೆನ್ನುವುದನ್ನು ಅಲ್ಲಿಯ ಎಲ್ಲ ಸಹಕಾರಿಗಳು ಹೇಳೋದ್ರಿಂದ ಮತ್ತು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರ ಒಂದು ಸಹಕಾರ ಇರೋದ್ರಿಂದ ಇವತ್ತು ಆ ಒಂದು ಸಂಸ್ಥೆಯಲ್ಲಿ ನಿರಂತರ ಬಹುಶಃ ಕಳೆದ ಸುಮಾರು ಒಂದು 22 ವರ್ಷಗಳಿಂದ ಆ ಒಂದು ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ತು ನಂತರ ಬೇರೆ ಬೇರೆ ಇವತ್ತು ತಾಲೂಕು ಮಟ್ಟದಲ್ಲಿ ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಸಹಕಾರ ಸಂಘ ಇರಬಹುದು ಅದರಲ್ಲೂ ಸಹ ಕಳೆದ ಇವತ್ತು 15 ವರ್ಷಗಳಿಂದ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಆಯಿತು ಇನ್ನು ಬೇರೆ ಬೇರೆ ಸಂಘ ಇವತ್ತು ಒಂದು ಸಹವರ್ದ ಸಂಘ ನಾವು ಮಾಡ್ತು ಇದು ಹೊಸ ಆಕ್ಟ್ ಅದು ಕೋಆಪರೇಟಿವ್ ಹೊಸ ಆಕ್ಟ್ ನೋಡು ಅದರಲ್ಲಿ ಏನಿದೆ ಅದರಲ್ಲಿ ಏನು ಜನರಿಗೆ ಸಹಾಯ ಮಾಡಲಿಕ್ಕೆ ಆಗುತ್ತೆ ನೋಡುವ ಅಂತ ಹೇಳಿ ಬಹುಶಃ ಆ ಒಂದು ಹೊಸ ಆಕ್ಟ್ ಮುಖಾಂತರ ಒಂದು ಸಹವರ್ದ ಸಹಕಾರಿಯನ್ನು ಮಾಡೋದ್ರ ಮುಖಾಂತರ ಇವತ್ತು 5 ಶಾಖೆಯನ್ನು ಪ್ರಾರಂಭ ಮಾಡಿ ಅನೇಕ ಜನರಿಗೆ ಇವತ್ತು ಶಾಖೆಯಲ್ಲಿ ಉದ್ಯೋಗ ಕೊಡೋ ಜೊತೆಯಲ್ಲಿ ಬೇರೆ ಬೇರೆ ಸಹೋದ್ಯೋಗನ ಮಾಡಲಿಕ್ಕೆ ಇವತ್ತು ಆರ್ಥಿಕವಾದ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಆಯಿತು ಅದೇ ರೀತಿ ಬೇರೆ ಬೇರೆ ಇವತ್ತು ಕ್ರೆಡಿಟ್ ಸಂಸ್ಥೆ ಇರ್ಬೋದು ಬೇರೆ ಬೇರೆ ಸಂಸ್ಥೆಗಳನ್ನು ನಾವು ಕಟ್ಟುವಂಥದ್ದು ಬೇರೆ ಬೇರೆ ಯಾರು ಸಹಕಾರಿ ಕ್ಷೇತ್ರದಲ್ಲಿ ಮುಂದೆ ಬರ್ತಾರೆ ಅವರಿಗೆ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಸಹಕಾರ ಮಾಡುವಂಥದ್ದು ಮತ್ತು ಇದೆಲ್ಲ ಒಂಥರ ನಮಗೆ ಆ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಅಷ್ಟು ಖುಷಿ ಇರೋದ್ರಿಂದ ಇವತ್ತು ಇಷ್ಟು ಒಂದು ಕ್ಷೇತ್ರದಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಆಗಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಚ್ಛಪಡ್ತೀನಿ ಸರ್ ಈಗ ಕಳೆದ 25 ವರ್ಷಗಳಲ್ಲಿ ಒಂದು ಸಂಸ್ಥೆ ಒಂದು ಯಶಸ್ಸಿನತ್ತ ಸಾಗಬೇಕಿದ್ರೆ ನಿಮ್ಮ ಅಧ್ಯಕ್ಷರೊಂದಿಗೆ ಯಶಸ್ಸಾಗಬೇಕಿದ್ರೆ ಯಾವೆಲ್ಲ ಕಾರ್ಯಯೋಜನೆಗಳನ್ನು ರೂಪಿಸಿದ್ರಿ ಈಗ ನಾನು ಈಗಾಗಲೇ ತಮಗೆ ಹೇಳಿದಾಗೆ ನಾನು 25 ವರ್ಷ ಮೊದಲು ಆ ಒಂದು ಸಂಸ್ಥೆ ಅಧ್ಯಕ್ಷನಾಗಿರುವಾಗ ಅಲ್ಲಿ ಯಾವುದೇ ಸಾಲ ಸೌಲಭ್ಯಗಳನ್ನು ಹೆಚ್ಚಾಗಿ ಜನರಿಗೆ ತಲುಪ್ತಾ ಇಲ್ಲ ಯಾವುದೇ ಯೋಜನೆಗಳನ್ನು ಅಲ್ಲಿ ರೂಪ ಆಗ್ತಾ ಇಲ್ಲ ನಾನು ಪ್ರಾರಂಭಿಕವಾಗಿ ಹೋದ ನಂತರ ಜನರಿಗೆ ಯಾವ ಸಾಲ ಸೌಲಭ್ಯವನ್ನು ಒದಗಿಸಲಿಕ್ಕೆ ಒಂದು ಸಹಕಾರಿ ಸಂಸ್ಥೆಯಿಂದ ಅದರ ವಿಶೇಷವಾಗಿ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಯಿಂದ ಸಾಧ್ಯತೆ ಇದೆ ಎನ್ನುವುದನ್ನು ತಿಳಿದುಕೊಂಡು ಇವತ್ತು ವಿಶೇಷವಾಗಿ ಕೃಷಿಕರಿಗೆ ಇವತ್ತು ಕೃಷಿ ಸಾಲವನ್ನು ಇವತ್ತು ಬಹಳಷ್ಟು ಇವತ್ತು ವಿಶೇಷವಾಗಿ ಅಲ್ಲಿ ಹೇರೂರಿನಂಥ ಒಂದು ಕುಗ್ರಾಮದಲ್ಲಿ ಅನೇಕ ಕೃಷಿ ಭೂಮಿ ಇದೆ ಅದರಲ್ಲಿ ಬರೀ ಒಂದು 2-3 ಜನ ರೈತರು ಕೃಷಿ ಸಾಲ ತಗೊಳ್ತಿದ್ದ ಬಿಟ್ಟರೆ ಬೇರೆ ಯಾರಿಗೂ ಸಹ ಸೌಲಭ್ಯ ಮುಟ್ಟಲಿಲ್ಲ ಸುಮಾರು 25 ವರ್ಷಗಳ ಹಿಂದೆ ನಾನು ಇವತ್ತು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮುಖಾಂತರ ಎಷ್ಟು ಸಾಲವನ್ನು ರೈತರಿಗೆ ಕೊಡಬಹುದು ಅದೆಲ್ಲ ಮಾಹಿತಿಯನ್ನು ತರಿಸ್ಕೊಂಡು ಪ್ರತಿಯೊಂದು ಮನೆ ಮನೆಗೆ ಇವತ್ತು ಕರಪತ್ರವನ್ನು ಮಾಡೋದ್ರ ಮುಖಾಂತರ ಇದು 25 ವರ್ಷಗಳ ಹಿಂದೆ ಹೇಳ್ತಾ ಇರುವಂಥದ್ದು ಕರಪತ್ರವನ್ನು ಮಾಡೋದ್ರ ಮುಖಾಂತರ ಯಾವ ರೀತಿ ಕೃಷಿ ಸಾಲವನ್ನು ಕೊಡಬಹುದು ಇವತ್ತು ನಮ್ಮ ಹತ್ರ ಸ್ವಂತ ಬಂಡವಾಳದ ಕೊರತೆ ಇದೆ ಆದರೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಂದ ತರಿಸ್ಕೊಳ್ಳಿಕ್ಕೆ ಅವಕಾಶ ಇರೋದ್ರಿಂದ ಇವತ್ತು ಯಾವ ಯಾವ ರೀತಿಯ ಸಾಲ ಸೌಲಭ್ಯವನ್ನು ರೈತರಿಗೆ ಮುಟ್ಟಿಸ್ಬೋದು ಎನ್ನುವ ಅದನ್ನು ತಿಳಿದುಕೊಂಡು ಅದನ್ನು ಕರಪತ್ರದಲ್ಲಿ ಮುದ್ರಣ ಮಾಡಿ ಪ್ರತಿ ಮನೆ ಮನೆಗೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ಆ ಸಂದರ್ಭದಲ್ಲಿ ಮಾಡ್ತು ಇವತ್ತು ಆವಾಗ ಬಹುಶಃ ಕರಪತ್ರನ ಓದ್ದವರು ಎಲ್ಲ ನಮ್ಮ ಸದಸ್ಯರು ರೈತರು ಓ ಇಷ್ಟೊಂದು ಸಾಲ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ನಾವು ವಂಚಿತರಾಗಿದೆ ಅನ್ನೋ ಮನೋಭಾವನೆಯಿಂದ ಇವತ್ತು ನೇರವಾಗಿ ರೈತರು ಸದಸ್ಯರಾಗಲಿಕ್ಕೆ ಬಂದರು ಸಾಲ ಪಡ್ಕೊಳ್ಳಿಕ್ಕೆ ಬಂದರು ಹಾಗೆ ಹಂತ ಹಂತವಾಗಿ ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದು ಇವತ್ತು ವಿಶೇಷವಾಗಿ ರೈತರಿಗೆ ನಾವು ಕೃಷಿ ಸಾಲ ಕೊಡ್ಬೋದು ಆದರೆ ಅಲ್ಲಿಯ ರೈತರ ಮಕ್ಕಳಿರ್ಬೋದು ಅಥವಾ ಬೇರೆ ಬೇರೆ ವ್ಯಾಪಾರಸ್ಥರಿರ್ಬೋದು ಅವರಿಗೆ ಏನಾದರೂ ಸೌಲಭ್ಯವನ್ನು ಕೊಡಬೇಕೆನ್ನುವ ದೃಷ್ಟಿಯಿಂದ ಇವತ್ತು ನಾವು ಠೇವಣಿ ಸಂಗ್ರಹ ಮಾಡಿ ಅಲ್ಲಿರುವಂಥ ಪರಿಸರ ಠೇವಣಿಯನ್ನು ಸಂಗ್ರಹ ಮಾಡಿ ಸ್ವಂತ ಬಂಡವಾಳದ ಮುಖಾಂತರವೂ ಸಹ ಬೇರೆ ಬೇರೆ ಸಾಲ ಸೌಲಭ್ಯವನ್ನು ಜನರಿಗೆ ಕೊಡಲಿಕ್ಕೆ ನಾವು ಕಾರ್ಯರೂಪವನ್ನು ರೂಪಿಸಿ ಇವತ್ತು ಒಂದೆಡೆ ಕೃಷಿ ಸಾಲ ಮತ್ತೊಂದು ಕಡೆ ಸ್ವಂತ ಬಂಡವಾಳದ ಮುಖಾಂತರ ಬೇರೆ ಬೇರೆ ರೀತಿಯ ಒಂದು ಸ್ವಂತ ಉದ್ಯೋಗ ಮಾಡುವವರಿಗೆ ಅಥವಾ ಸಣ್ಣಪುಟ್ಟ ವ್ಯಾಪಾರ ಮಾಡುವವರಿಗೆ ಎಲ್ರಿಗೂ ಸಾಲ ಸೌಲಭ್ಯವನ್ನು ಕೊಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ರಿಂದ ಇದು ಒಂದು ಯೋಜನೆಯನ್ನು ರೂಪಿಸಿ ಜನರಿಗೆ ತಲುಪಿಸಿದ್ರಿಂದ ಬಹುಶಃ ನಾವು ಹಂತ ಹಂತವಾಗಿ ನಮ್ಮ ಒಂದು ಸಂಸ್ಥೆ ಬೆಳೆಯಲಿಕ್ಕೆ ಸಾಧ್ಯತೆ ಆಯಿತು ಪ್ರತಿ ವರ್ಷ ನಾವು ಇವತ್ತು ಎಷ್ಟು ಸಾಲ ಕೊಟ್ಟಿದ್ದೇವೆ ಮುಂದಿನ ವರ್ಷ ಎಷ್ಟು ಸಾಲ ಕೊಡಬೇಕು ಮುಂದಿನ ವರ್ಷ ಎಷ್ಟು ಠೇವಣಿಯನ್ನು ಸಂಗ್ರಹ ಮಾಡಬೇಕು ಆ ರೀತಿಯಲ್ಲಿ ಒಂದು ವಾರ್ಷಿಕ ಅಂತ್ಯ ಆದ ಕೂಡ ವಾರ್ಷಿಕ ಪ್ರಾರಂಭದಲ್ಲಿ ನಾವು ಒಂದು ಟಾರ್ಗೆಟನ್ನು ಇಟ್ಕೊಂಡು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ನಾವು ಪ್ರಾರಂಭ ಮಾಡಿದ್ವಿ ಇವತ್ತು ಸಂಸ್ಥೆನೂ ಬೆಳೀತು ಅದೇ ರೀತಿಯಲ್ಲಿ ಇವತ್ತು ಜನರಿಗೂ ಸಹ ಅವಕಾಶ ಮಾಡಿಕೊಡಲಿಕ್ಕೆ ನಾವು ಯೋಜನೆಯನ್ನು ರೂಪಿಸಿ ಇವತ್ತು ಒಂದು ಕಡೆ ಸಾಲ ಸೌಲಭ್ಯಗಳನ್ನು ಕೊಡೋದ್ರ ಜೊತೆಯಲ್ಲಿ ಇವತ್ತು ಜನರಿಗೆ ರೈತರಿಗೆ ನಾವು ಬೇರೆ ಬೇರೆ ಸಹಕಾರವನ್ನು ಮಾಡುವಂಥದ್ದು ಇವತ್ತು ಅವರಿಗೆ ಮಾಹಿತಿ ಕೊಡುವಂಥದ್ದು ಇರ್ಬೋದು ಇವತ್ತು ಕೃಷಿ ಇಲಾಖೆಯ ಮುಖಾಂತರ ತರಬೇತಿ ಕೊಡುವಂಥದ್ದು ಇರ್ಬೋದು ಇವತ್ತು ಸ್ವಸಹಾಯ ಗುಂಪನ್ನು ರಚನೆ ಮಾಡುವಂಥದ್ದು ಇದನ್ನೆಲ್ಲ ಮಾಡಿ ಇವತ್ತು ಅವರೆಲ್ಲರಿಗೂ ಸಹ ಮಾಹಿತಿ ಮಾರ್ಗದರ್ಶನ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ಬಹುಶಃ ನಾವು ಒಂದು ದೊಡ್ಡ ಆರೋಗ್ಯ ಕ್ಯಾಂಪನ್ನು ಮಾಡಿದ್ದೇವೆ ಸುಮಾರು 1000 ಜನ ಸೇರಿದ್ದಾರೆ ಇದು ಜನರಿಗೆ ಸದಸ್ಯರಿಗೆ ಇದು ನಮ್ಮ ಸಂಸ್ಥೆ
ಇವತ್ತು ಒಂದು ಕಡೆ ಆರ್ಥಿಕವಾದ ಒಂದು ವ್ಯವಸ್ಥೆ ನಮಗೆ ಸಹಕಾರ ಮಾಡುತ್ತೆ ಮತ್ತು ಎಲ್ಲ ಸಾಮಾಜಿಕ ವ್ಯವಸ್ಥೆ ಅಥವಾ ಬೇರೆ ಬೇರೆ ವ್ಯವಸ್ಥೆಯಲ್ಲೂ ನಮಗೆ ಸಹಕಾರ ಮಾಡುವಂಥ ಸಂಸ್ಥೆ ಎನ್ನುವ ಭಾವನೆಗಳನ್ನು ನಾವು ಅಲ್ಲಿ ಮಾಡಿದ್ದೇವೆ ಇವತ್ತು ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ಅರಣ್ಯ ಇಲಾಖೆ ಈ ಎಲ್ಲ ಇಲಾಖೆಗಳಿಂದ ನಾವು ಮಾಹಿತಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇವತ್ತು ರೈತರಿಗೆ ಗಿಡ ಕೊಟ್ಟಿದ್ದೇವೆ ಹಾಗಾಗಿ ಇವತ್ತು ವಿಶೇಷವಾಗಿ ಅಲ್ಲಿಯ ರೈತರು ಮತ್ತು ರೈತ ಏನು ರೈತ ಕಾರ್ಮಿಕರಿರ್ಬೋದು ಅಥವಾ ಬೇರೆ ಬೇರೆ ವ್ಯಾಪಾರಸ್ಥರಿರ್ಬೋದು ಎಲ್ಲರೂ ಸಹ ಆ ಭಾಗದ ಜನ ಇವತ್ತು ನಮ್ಮ ಸಂಸ್ಥೆ ಎನ್ನುವ ಭಾವನೆಯನ್ನು ಮೂಡುವ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ರಿಂದ ಇವತ್ತು ಅದು ಬಹುಶಃ ಜನಸಾಮಾನ್ಯರ ಜನರ ಸಂಸ್ಥೆಯಾಗಿ ಇಷ್ಟು ಮಟ್ಟಕ್ಕೆ ಬೆಳೆದಕ್ಕೆ ಸಾಧ್ಯತೆ ಆಗಿದೆ ಈಗ ತಮ್ಮ ಸುದೀರ್ಘ 25 ವರ್ಷ ಸೇವೆಯನ್ನು ಪರಿಗಣಿಸಿ ತಮಗೆ ಎರಡೆರಡು ಬಾರಿ ಸಹಕಾರಿ ಪ್ರಶಸ್ತಿ ಬಂತು ಇದು ಸಣ್ಣ ಸಾಧನೆ ಅಲ್ಲ ಪ್ರಶಸ್ತಿ ಬರುವುದು ಅಂತ ಹೇಳಿದ್ರೆ ಅದು ಮತ್ತೆ ಕಡಿಮೆ ಅವಧಿಯಲ್ಲಿ ಎರಡು ಸಾರಿ ಪ್ರಶಸ್ತಿ ಬಂತು ಈ ಬಗ್ಗೆ ತಮಗೆ ಏನು ಅನಿಸುತ್ತೆ ಸರ್ ಈಗ ಬಹುಶಃ ನಾನು ನಮ್ಮ ಜಿಲ್ಲೆಯ ಅದು ರಾಜ್ಯದ ಸಹಕಾರಿಗಳು ಇವತ್ತು ನಾನು ಒಂದು ಪ್ರಾಥಮಿಕ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡೋದನ್ನು ಗಮನಿಸಿ ಈ ಒಂದು ಪ್ರಶಸ್ತಿಯನ್ನು ಅವರು ಕೊಟ್ಟಿದ್ದಾರೆ ಬಹುಶಃ ಸಾಮಾನ್ಯವಾಗಿ ಪ್ರಶಸ್ತಿಯೆಲ್ಲ ಕೊಡುವಾಗ ಅರ್ಜಿ ಹಾಕ್ತಾರೆ ಆದರೆ ಇವತ್ತು ಎರಡು ಪ್ರಶಸ್ತಿ ಬಂದಿದೆ ರಾಜ್ಯ ಮಟ್ಟದ ಶ್ರೇಷ್ಠ ಸಹಕಾರಿ ಮತ್ತು ಉತ್ತಮ ಸಹಕಾರಿ ಅನ್ನೋ ಎರಡು ಪ್ರಶಸ್ತಿ ನನಗೆ ಬಂದಿದೆ ಆದರೆ ಎರಡೂ ಪ್ರಶಸ್ತಿ ಬರುವಾಗೂ ಸಹ ಇದು ನೇರವಾಗಿ ನಮ್ಮನ್ನು ಗುರುತಿಸಿ ಇವತ್ತು ಬಾಗಲಕೋಟೆಯಲ್ಲಿ ಒಂದು ಪ್ರಶಸ್ತಿ ಬಂತು ಆ ಸಂದರ್ಭದಲ್ಲೂ ನಮಗೆ ನಮ್ಮ ಸಹಕಾರಿಗಳೇ ನಮ್ಮನ್ನು ಗುರುತಿಸಿ ಇವತ್ತು ಪ್ರಶಸ್ತಿ ಕೊಟ್ಟಿದ್ದಾರೆ ನಂತರ ಮೈಸೂರಿನಲ್ಲೂ ಸಹ ಮೈಸೂರು ವಿಭಾಗದಿಂದ ನಮಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಕೊಟ್ಟಿದ್ದಾರೆ ಬಹುಶಃ ಮೈಸೂರು ವಿಭಾಗದಲ್ಲಿ ಸಾಕಷ್ಟು ಹಿರಿಯ ಸಹಕಾರಿಗಳು ತುಂಬ ಜನ ಇದ್ದಾರೆ ತುಂಬ ಪೈಪೋಟಿ ಇರುತ್ತೆ ಆದರೆ ನಾನು ಯಾವುದೇ ಅರ್ಜಿಯನ್ನು ಹಾಕದೆ ಇವತ್ತು ನಮ್ಮ ಸಹಕಾರಿಗಳು ಹಿರಿಯ ಸಹಕಾರಿಗಳು ನಮ್ಮನ್ನು ಗುರುತಿಸಿ ಇವತ್ತು ನಮ್ಮ ಸೇವೆಯನ್ನು ಗುರುತಿಸಿ ಎರಡು ಪ್ರಶಸ್ತಿಯನ್ನು ನಮಗೆ ಕೊಟ್ಟಿದ್ದಾರೆ ರಾಜಕೀಯ ತಮ್ಮ ಇಷ್ಟದ ಕ್ಷೇತ್ರ ತಾವು ಯುವಕರೇ ಇರುವಾಗಲೇ ರಾಜಕೀಯ ಸಂಘಟನೆ ಮೂಲಕ ರಾಜಕೀಯಕ್ಕೆ ಬಂದವರು ಇದಕ್ಕೆ ಏನು ಪ್ರೇರಣೆ ಆಯಿತು ರಾಜಕೀಯಕ್ಕೆ ಪ್ರವೇಶ ಈಗ ರಾಜಕೀಯ ಅಂತ ಹೇಳಿದ್ರೆ ನಮ್ಮ ತಂದೆ ದೇವಂಗಂತ ರಾಮ್ ಪೂಜಾರಿ ಅವರು ಮರವಂತೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡಿದವರು ಮತ್ತು ಅನೇಕ ಸಾಮಾಜಿಕ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಸ್ಕೊಂಡು ಜನಸಾಮಾನ್ಯರೊಟ್ಟಿಗೆಂದು ಅವರು ಜನರ ಒಟ್ಟಿಗೆದ್ದು ಜನರ ಸಮಸ್ಯೆಯನ್ನು ಪರಿಹಾರ ಮಾಡಿದಂಥ ಒಬ್ಬ ವ್ಯಕ್ತಿ ಇವತ್ತು ಅವರು ರಾಜಕೀಯ ಕ್ಷೇತ್ರದಲ್ಲಿ ವಿಶೇಷವಾಗಿದ್ದರು ಆದರೆ ನಮ್ಮ ತಂದೆಯವರಿಗೆ ನಮ್ಮನ್ನು ರಾಜಕೀಯ ಕ್ಷೇತ್ರಕ್ಕೆ ಕಳಿಸ್ಬೇಕೆನ್ನುವ ಇಷ್ಟ ಇರಲಿಲ್ಲ ಆದರೂ ಆ ಸಂದರ್ಭದಲ್ಲಿ ದಿವಂಗತ ಜಿ ಎಸ್ ಆಚಾರ್ಯರು ನಮ್ಮ ಈ ಕ್ಷೇತ್ರದ MLA ಆಗಿದ್ದರು ಮತ್ತು ವಿಶೇಷವಾಗಿ ನಮ್ಮ ತಂದೆಯವರಿಗೆ ಅವರಿಗೆ ಭಾಳಷ್ಟು ಒಂದು ಸಂಪರ್ಕ ಇತ್ತು ಮತ್ತು ಪ್ರೀತಿ ವಿಶ್ವಾಸ ಇತ್ತು ಆವಾಗ ಜಿ ಎಸ್ ಆಚಾರ್ಯರು ನಾನು ನನ್ನ ವ್ಯಕ್ತಿತ್ವವನ್ನು ನೋಡಿ ನನ್ನನ್ನು ನೀವು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕಂತ ಹೇಳಿದರು ಆದರೆ ನಾನು ಒಪ್ಪಲಿಲ್ಲ ನನ್ನ ತಂದೆಯವರು ಒಪ್ಪಲಿಲ್ಲ ಆದರೆ ಜಿ ಎಸ್ ಆಚಾರ್ಯ ಬಿಡಲಿಲ್ಲ ನಮಗೆ ಇಲ್ಲ ನೀವು ಒಂದು ಈ ಕ್ಷೇತ್ರಕ್ಕೆ ಬರಬೇಕಂತೇಳಿ ನಮ್ಮ ತಂದೆಯವರ ಮನವೊಲಿಸಿ ನನ್ನ ಮನವೊಲಿಸಿ ನನಗೆ ವಿಶೇಷವಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ದಿವಂಗತರ ಜಿ ಎಸ್ ಆಚಾರ್ಯರು ನನಗೆ ಅವಕಾಶ ಮಾಡಿಕೊಟ್ರು ಹಾಗೆ ಆ ಕ್ಷೇತ್ರವನ್ನು ನನಗೆ ನಾನು ಆಯ್ಕೆ ಮಾಡಲಿಕ್ಕೆ ನನಗೆ ಅವಕಾಶ ಆಯಿತು ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಹುದ್ದೆಗಳನ್ನು ನಿಭಾಯಿಸಿದರೆ ಕಾಂಗ್ರೆಸ್ ಪಕ್ಷ ಮತ್ತು ನಿಮ್ಮ ನಂಟು ಆರಂಭವಾದದ್ದು ಹೇಗೆ ಈಗ ನಾವು ನನಗೆ ನಮ್ಮ ತಂದೆಯವರು ಮೊದಲಿಂದ ಅವರು ಒಂಥರ ಸೇವಾ ಮನೋಭಾವನೆ ಇದ್ದವರು ಅವರಿಗೆ ಯಾರಿಗಾರು ಏನಾದರೂ ಸೇವೆ ಮಾಡಬೇಕು ಬಟ್ ಆ ಒಂದು ಇದಿದೆ ನಮಗೆ ಅಂದರೆ ನಾನು ಏನಾದ್ರು ಒಂದು ಸೇವೆ ಮಾಡಬೇಕೆನ್ನುವ ಕಲ್ಪನೆ ಇದೆ ಆದರೆ ನನಗೇನಿತ್ತಂದರೆ ನಾನು ಏನಾದ್ರು ಒಂದು ಸಂಸ್ಥೆ ಮಾಡಿ 100 ಜನ ಉದ್ಯೋಗ ಕೊಡಬೇಕು ಈ ರೀತಿ ಇದ್ದುಬಿಟ್ರೆ ರಾಜಕೀಯ ಕ್ಷೇತ್ರದ ಮುಖಾಂತರ ಮಾಡಬೇಕಂತಿಲ್ಲ ಇದು ಆದರೆ ನಾನು ಅಕಸ್ಮಾತ್ ಆಗಿ ಜಿ ಎಸ್ ಆಚಾರ್ಯರ ಒಂದು ಒತ್ತಡದ ಮೇಲೆ ರಾಜಕೀಯ ಕ್ಷೇತ್ರಕ್ಕೆ ಬಂದೆ ರಾಜಕೀಯ ಕ್ಷೇತ್ರಕ್ಕೆ ಬಂದ ನಂತರ ಕಾಂಗ್ರೆಸ್ ಪಕ್ಷದ ಅನೇಕ ಕಾರ್ಯಕ್ರಮ ಬಹುಶಃ ಆ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಷ್ಟು ಕಾರ್ಯಕ್ರಮ ಇವತ್ತು ಯಾವುದೇ ಪಕ್ಷ ಕೊಡಲಿಲ್ಲ ಇವತ್ತು ಸಾಮಾನ್ಯ ಜನ ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಿದ್ರೆ ಕಾಂಗ್ರೆಸ್ ಪಕ್ಷದ ಅನೇಕ ಕಾರ್ಯಕ್ರಮಗಳು ಆ ಸಂದರ್ಭದಲ್ಲಿ ಜಿ ಎಸ್ ಆಚಾರ್ಯರು MLA ಇರುವಾಗ ನಾನು ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗುವಾಗ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿದ್ದರು ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆಂಜನೇಯರು ಇದ್ದರು ಬಹುಶಃ ಬಂಗಾರಪ್ಪನವರು ಆ ಸಂದರ್ಭದಲ್ಲಿ ಅಷ್ಟು ಕಾರ್ಯಕ್ರಮವನ್ನು ಜನರಿಗೆ ಕೊಡ್ತಾ ಇರುವಂಥ ಸಂದರ್ಭ ಇವತ್ತು ಆಶ್ರಯ ಮನೆ ಇರ್ಬೋದು ಬೇರೆ ಬೇರೆ ಯೋಜನೆಗಳನ್ನು ಅವ್ರು ತಂದಿದ್ದರು ಆ ಯೋಜನೆಗಳನ್ನು ಕೊಡುವಂಥ ಸಂದರ್ಭ ಬಹುಶಃ ನಮಗೆ ಒಂಥರ ಖುಷಿ ಜನರಿಗೆ ಸರ್ವಿಸ್ ಮಾಡಲಿಕ್ಕೆ ಅದು ಹಿರಿಯರಂಥ ಜಿ ಎಸ್ ಆಚಾರ್ಯ ಒಟ್ಟಿಗೆ ಬಹುಶಃ ಅವರ ಒಂದು ಮುಂದಾಳತ್ವದಲ್ಲಿ ಬಹುಶಃ ಆವಾಗ ಲಿಂಗೇಶ್ ಶೆಟ್ಟರು ಅವರೆಲ್ಲರ ಒಂದು ಸಹಕಾರ ಇತ್ತು ಅವರ ಮುಂದಾಳತ್ವದಲ್ಲಿ ನಾವು ಈ ರಾಜಕೀಯ ಕ್ಷೇತ್ರದ ಕೆಲಸ ಮಾಡ್ತಾಯಿದ್ವಿ ನಂತರ ಏನಾಯಿತು ಅಂದರೆ 93 ಜಿ ಎಸ್ ಆಚಾರ್ಯರು ನಿಧನರಾದರು
ನಂತರ ನಮ್ಮ 93 ಮೇಯಲ್ ಅವರು ಆದರೆ ಅಕ್ಟೋಬರ್ ನಮ್ಮ ತಂದೆಯವರ ನಿಧನರಾದರು. ಬಹುಶಃ ಆ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ನಮ್ಮ ಜಿ ಎಸ್ ಆಚಾರ್ಯ ಇದ್ದೆ, ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ. ಆವಾಗ ನಮಗೆ ಈ ರಾಜಕೀಯ ಕ್ಷೇತ್ರದ ಜವಾಬ್ದಾರಿ ಬಂತು. ಇವತ್ತು ಒಂದು ಕಡೆ ಬ್ಲಾಕ್ ಅಧ್ಯಕ್ಷರು ಇಲ್ಲ, ಎಮ್ ಎಲ್ ಎ ಇಲ್ಲ, ಈ ಪಕ್ಷದ ಸಂಘಟನೆ ಮಾಡುವಂಥದ್ದು. ಹಿರಿಯರಂಥ ಲಿಂಗಯ್ಯ ಶೆಟ್ಟರು ಅವರು ಸ್ವಲ್ಪ ಟೈಮ್ ಬ್ಲಾಕ್ ಅಧ್ಯಕ್ಷರಾದರು. ಅವರ ಒಟ್ಟಿಗೆ ನಾವು ಇಡೀ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸಂಘಟನೆಗೆ ನಾವು ಹೋರಾಟ ಮಾಡ್ತು. ಒಂದು ಗ್ರಾಮ ಪಂಚಾಯತಿನ ಚುನಾವಣೆ ಬಂತ ಆ ಸಂದರ್ಭದಲ್ಲಿ. ಆವಾಗ ನಾವೆಲ್ಲ ಸೇರಿ ಅಲ್ಪನ್ಸ್ ಲೋಬರರು, ಲಿಂಗಯ್ಯ ಶೆಟ್ಟರು, ನಾನು ಮತ್ತು ಅನೇಕ ಹಿರಿಯರೆಲ್ಲ ಸೇರಿ ಇಡೀ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಗ್ರಾಮ ಪಂಚಾಯತನ್ನು ನಾವು ಆ ಸಂದರ್ಭದಲ್ಲಿ ತಂದಿದ್ದೇವೆ. ನಂತರ ವಿಧಾನಸಭಾ ಚುನಾವಣೆ ಅನೌನ್ಸ್ ಆಯಿತು. ಆವಾಗ ಏನಾಯಿತು ಅಂತ ಹೇಳಿದ್ರೆ, ಈ ವಿಧಾನಸಭಾ ಚುನಾವಣೆ ಅನೌನ್ಸ್ ಆಗುವಾಗ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಬೈಂದೂರು ಬ್ಲಾಕ್ನವರು ಒಂದು ತೀರ್ಮಾನ ತಗೊಂಡ್ರು. ಇದು ಯಾವಾಗಲೂ ನಮ್ಮ ಬೈಂದೂರು ಕ್ಷೇತ್ರದವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಸಿಗ್ತಾ ಇಲ್ಲ, ಹೊರಗಿನವರಿಗೆ ಟಿಕೆಟ್ ಸಿಗ್ತಾರೆ. ಈ ಸಾರಿ ಮಾತ್ರ ಕಾಂಗ್ರೆಸ್ ಪಕ್ಷದಿಂದ ನಮಗೆ ಟಿಕೆಟ್ ಕೊಡಿ, ನಾವು ಟಿಕೆಟ್ ಕೊಡಿದ್ರೆ ನಾವೆಲ್ಲ ಪಕ್ಷ ಬಿಟ್ಟು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡೋದೆನ್ನುವ ಒಂದು ವಿಚಾರ ಬಂತು. ಬಹುಶಃ ಅದಕ್ಕೆಲ್ಲ ನಾವು ಒಪ್ಪಿಕೊಂಡೆವು. ಆವಾಗ ನಮ್ಮ ಆಸ್ಕರ್ ಫರ್ನಾಂಡಿಸರು, ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಎಂ ಪಿ ಆಗಿದ್ದರು, ಅವರು ನಮಗೆ ಮಾರ್ಗದರ್ಶನ ಮಾಡ್ತಾಯಿದ್ರು. ಆವಾಗ ಬಹುಶಃ ನಾವು 5 ಜನ ಸೆಲೆಕ್ಟ್ ಮಾಡಿ ನಮ್ಮ ಕಳಿಸಿದಾಗ, ಒಂದು ನಾನು ನನ್ನ ಹೆಸರು ಎಮ್ ಎಲ್ ಎ ವಿಧಾನಸಭಾ ಕ್ಷೇತ್ರಕ್ಕೆ ಹೋಯಿತು, ಅಲ್ಪಸ್ ಲೋಬರ್ದೋಯಿತು, ಹಾಗೆ ನಮ್ಮ ಅಡಿಗರದು ರಿಯಾಜ್ ಅಹಮದ್, ಹೀಗೆ ಒಂದು 5 ಜನರ ಹೆಸರನ್ನು ನಮ್ಮ ಬ್ಲಾಕಿನಿಂದ ಕಳಿಸಿದರು. ಆವಾಗ ಅದು ಡಿಸ್ಟಿಕ್ಕಿಗೆ ಹೋಯಿತು. ಡಿಸ್ಟಿಕ್ಕಿಂದು ನಮ್ಮ ಹೆಸರು, ನಂದು ಮತ್ತು ಲೋಬರ್ ಹೆಸರನ್ನು ಇಟ್ಕೊಂಡು ಮತ್ತು 3 ಹೆಸರನ್ನು ಆ್ಯಡ್ ಮಾಡಿದ್ರಲ್ಲಿ. ಇವರು ನಮ್ಮ ವಿನ್ನಿ ಫರ್ನಾಂಡಿಸು, ಮಾಣಿಗೋಪಾಲ್ ಮತ್ತು ಏನು ಹರಿಪ್ರಸಾದ್ ಆಚೆ, ಈಗ ಅವರು 3 ಜನ, ನಮ್ಮ ಇಬ್ಬರದ್ದು 3 ಜನ ಬ್ಲಾಕಿಂದ ಬಿಟ್ಟು ನಮ್ಮಿಬ್ಬರು ಹೋಯ್ತು. ಹಾಗೆ KPCC ಗೆ ಹೋಯಿತು. KPCC ಹೋದಾಗ ನಮ್ಮ ಹೆಸರಲ್ಲೇ ಉಳಿತದ. ನಂತರ ಡೆಲ್ಲಿಗೆ ಹೋಯಿತು. ಡೆಲ್ಲಿಗೆ ಹೋದ ನಂತರ ಸಹ ಅವಾಗ ಏನಾಯಿತು ಅಂದರೆ, ಬೇರೆ ಬೇರೆ ಕಾರಣದಿಂದ ಕಾಂಗ್ರೆಸ್ ಪಕ್ಷ ಒಂದು ತೀರ್ಮಾನ ತಗೊಂಡು ಮಾಣಿಗೋಪಾಲ್ರಿಗೆ ಟಿಕೆಟ್ ಕೊಟ್ಟರು. ಮಾಣಿಗೋಪಾಲ್ರಿಗೆ ಟಿಕೆಟ್ ಕೊಟ್ಟವಾಗ ನಮ್ಮ ಒಂದು ತೀರ್ಮಾನ ಏನಿತ್ತು ಅಂದರೆ, ಯಾರಿಗೆ ಹೊರಗಿನ ಟಿಕೆಟ್ ಕೊಟ್ಟರು ಪಕ್ಷ ಬಿಡುವುದು ಅಂತ. ಆದರೆ ನಮ್ಮೆಲ್ಲ ಹಿರಿಯ ಕಾಂಗ್ರೆಸ್ಸಿನ ಮುಖಂಡರೆಲ್ಲ ಪಕ್ಷ ಬಿಟ್ಟು ಅಲ್ಪನ್ಸ್ ಲೋಬರವರು ಅಭ್ಯರ್ಥಿ. ಆದರೆ ನನಗೆ ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್ರವರು ಯಾವುದೇ ಕಾರಣಕ್ಕೂ ಪಕ್ಷ ಬಿಡಬಾರ್ದು ಅಂತ ಹೇಳಿದಾಗ, ಅವ್ರ ಹಿರಿಯರು ಮತ್ತು ಭಾಳಷ್ಟು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕೆಲಸ ಮಾಡಿದಂಥ ನಮ್ಮ ಸಂಸದರು, ಹಾಗಾಗಿ ಅವರ ಒಂದು ಒತ್ತಾಯದ ಮೇರೆಗೆ ನಾನು ಕಾಂಗ್ರೆಸ್ನಲ್ಲೇ ಉಳ್ಕೊಂಡೆ. ಆಗ ಕಾಂಗ್ರೆಸ್ಸಿನ ಒಂದು ಜವಾಬ್ದಾರಿ ನನಗೆ ಬಂತು. ಆವಾಗ ನಮ್ಮ ಪ್ರಭಾಕರ್ ಶೆಟ್ಟರ್ ಅಂತ ಇದ್ದರು ಒಂದು, ಅವರು ನಮ್ಮೊಟ್ಟಿಗಿದ್ದರು. ನಾವು ಅವರನ್ನು ಇಟ್ಕೊಂಡು ಇಡೀ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತೇವೆ. ಆವಾಗ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇಡೀ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಆಯಿತು. ನಂತರ ಪುನಃ ಜಿಲ್ಲಾ ಪಂಚಾಯತಿನ ಚುನಾವಣೆ ಬಂತು 95ರಲ್ಲಿ. ಆ ಜಿಲ್ಲಾ ಪಂಚಾಯತ್ ಚುನಾವಣೆಗೂ ಸಹ ನಮಗೆ ಬೈಂದೂರು ಕಾಂಗ್ರೆಸ್ನವರು ನಮ್ಗೆ ವಿರೋಧ ಮಾಡಿದರು. ಒಂದು ಕಡೆ ಜನತಾದಳ ಸರ್ಕಾರ, ಒಂದು ಕಡೆ IM ಜಯರಾಮ್ ಶೆಟ್ಟರ್ MLA, ನಮ್ಮದೊಂದು ಪ್ಲಸ್ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಮ್ಮ ನೇತೃತ್ವದಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಟೀಮು. ಬಹುಶಃ ಆವಾಗ ಇಡೀ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತಿಗೆ ನಾನು ಕಮ್ಮನಕೋಣ ಕ್ಷೇತ್ರ ಸ್ಪರ್ಧೆ ಮಾಡಿ ಇಡೀ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಹಾಕುವಂಥ ಜವಾಬ್ದಾರಿ ಸಹ ನಮಗೆ ಬಂತು. ಅಂದರೆ ಈ ರೀತಿಯಲ್ಲಿ ಬಹುಶಃ ಕೊನೆಯಲ್ಲಿ ಸುಮಾರು 96ನೇ ಇಸ್ವಿಯಲ್ಲಿ MP ಇಲೆಕ್ಷನ್ ಬಂತು. ಆಸ್ಕರ್ ಫರ್ನಾಂಡಿಸ್ ಅವ್ರು ಗೆದ್ದರು. ಆವಾಗ ಸಹ ನಮ್ಮದೇ ಲೀಡರ್ಶಿಪ್, ನಾನೇ ಪ್ರಭಾರ ಬ್ಲಾಕ್ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾಯಿದ್ದೇನೆ. ಬಹುಶಃ ನಂತರ 96 ನಂತರ ಪ್ರಭಾಕರ್ ಶೆಟ್ಟರು ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದರು 97ನೇ ಇಸ್ವಿಯಲ್ಲಿ. ಆ ನಂತರ ಅವರ ಲೀಡರ್ಶಿಪ್ಪಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡುವಂಥ ಸಂದರ್ಭ. ನಂತರ 98ನೇ ಇಸ್ವಿಯಲ್ಲಿ ಗೋಪಾಲ್ ಪೂಜಾರ್ ಈ ಒಂದು ಪಕ್ಷಕ್ಕೆ ಬಂದ ನಂತರ, ಅವರು KCPಯಲ್ಲಿ ಇದ್ದರು, ಬಂಗಾರಪೇಟೆ ಬಂದ ನಂತರ, ಗೋಪಾಲ್ ಪೂಜಾರ್ ನಾವು ಒಟ್ಟಿಗೆ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥ ವ್ಯವಸ್ಥೆ ಮಾಡಿ ಗೋಪಾಲ್ ಪೂಜಾರ್ ಬೈ ಇಲೆಕ್ಷನಲ್ಲಿ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಅಂತರದಿಂದ ಗೆದ್ದರು. ಬಹುಶಃ ಬೇರೆ ಬೇರೆ ಅವಧಿಯಲ್ಲಿ ಇವತ್ತು ಅವರು ಶಾಸಕರಾಗಿ ನಾವು ಒಟ್ಟಿಗೆ ಸೇರಿ ಇವತ್ತು ಈ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಗೋಪಾಲ್ ಪೂಜಾರ್ ಸಹ ವಿಶೇಷವಾಗಿ ನಮಗೆ, ಅವರು MLA ಆದರೂ ಸಹ ಪ್ರತಿ ವ್ಯವಸ್ಥೆಯಲ್ಲಿ ಇವತ್ತು ನನ್ನ ವೈಯಕ್ತಿಕವಾಗಿ ನನ್ನ ವಿಶ್ವಾಸವನ್ನು ಪಡ್ಕೊಂಡು ಮತ್ತು ನನಗೆ ಎಲ್ಲ ವಿಷಯದಲ್ಲೂ ರಾಜಕೀಯ ಕ್ಷೇತ್ರದಲ್ಲಿ ಮುಂದಿನ ವಿಷಯದಲ್ಲಿ ನನಗೆ ತುಂಬ ಸಹಕಾರವನ್ನು ಸನ್ಮಾನ್ಯ ಗೋಪಾಲ್ ಪೂಜಾರರು ಈ ಒಂದು ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಸನ್ಮಾನ್ಯ ಗೋಪಾಲ್ ಪೂಜಾರರು ನಮಗೆ ಕೊಟ್ಟಿದ್ದಾರೆ. ಇವತ್ತು ಒಟ್ಟಾರೆ ಇವತ್ತು ನಾವು ಈ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಇವತ್ತು ಪ್ರೇರಣೆ ದಿವಂತ GS ಆಚಾರ್ಯ ಆದರೆ,
ಇವತ್ತು ಸಂಪೂರ್ಣವಾಗಿ ತೋರಿಸಿಕೊಳ್ಳಕ್ಕೆ ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್ ರವರು ಮತ್ತು ಸನ್ಮಾನ್ಯ ಗೋಪಾಲ್ ಪೂಜಾರ್ ಅವರು ಇವರೆಲ್ಲರ ಸಹಕಾರದಿಂದ ಇವತ್ತು ರಾಜಕೀಯ ಕ್ಷೇತ್ರದಲ್ಲೂ ಸಹ ನಮಗೆ ಯಶಸ್ವಿಯಾಗಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಆಗಿದೆ. ನಾನು ವಿಶೇಷವಾಗಿ ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಮತ್ತು ಗೋಪಾಲ್ ಪೂಜಾರಿಗೂ ಸಹ ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ನನ್ನ ಕೃತಜ್ಞತೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂರು ಸ್ತರಗಳಲ್ಲಿ ಕೂಡ ಕೆಲಸ ಮಾಡಿದರೆ ಇದರ ಅನುಭವ ಹೇಗಿತ್ತು ಮತ್ತೆ ಇದರ ಹೇ ಅದನ್ನು ನಿಭಾಯಿಸಲಿಕ್ಕೆ ಹೇಗೆ ಸಾಧ್ಯವಾಯಿತು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್? ಇವತ್ತು ನನಗೆ 95ನೇ ಇಸ್ವಿಯಲ್ಲಿ ನಾನು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಂತೆ. ಸೊ ಅತ್ಯಲ್ಪ ಮತದಲ್ಲಿ ಸೋತೆ. ಒಂದು ಆವಾಗ ನನಗೆ ನಮ್ಮ ಪಕ್ಷ ಅಧಿಕಾರದಲ್ಲಿಲ್ಲ, ಬಿ ಜೆ ಪಿ ಎಮ್ ಎಲ್ ಎ ಇದ್ದರು, ಸರ್ಕಾರ ಜನತಾದಳ ಇತ್ತು, ಬೈಂದೂರು ಕಾಂಗ್ರೆಸ್ನವರು ನಮಗೆ ವಿರೋಧ ಇದ್ದರು. ಅಂಥ ಸಂದರ್ಭದಲ್ಲಿ ನಾನು ಬರೀ ಕೇವಲ ಒಂದು 100 ಮತಗಳ ಅಂತದಲ್ಲಿ ಸೋತೆ. ಸೋತ ಸಂದರ್ಭದಲ್ಲಿ ಇವತ್ತು ನಮ್ಮ ರವೀಂದ್ರ ಕಾರ್ವಿ ಅಂತ ಬರೋದು ನನ್ನ ಎದುರು ಗೆದ್ದರು. ಅವರ ಒಂದು ಇಮಿಡಿಯೇಟ್ ವೇಕೆಂಟ್ ಆದ ಒಂದು ಪ್ಲೇಸ್ನಲ್ಲಿ ಅಲ್ಲಿ ಪಂಚಾಯತ್ ಮರವಂತೆ ಪಂಚಾಯತ್ನ ಒಂದು ಸದಸ್ಯತ್ವ ಖಾಲಿ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿ ನನಗೆ ಆಯ್ಕೆ ಆಗಲಿಕ್ಕೆ ಒಂದು ಅವಕಾಶ ಆಯಿತು. ನಾನು ಪ್ರಥಮವಾಗಿ ಗ್ರಾಮ ಪಂಚಾಯತ್ನ ಸದಸ್ಯನಾದೆ. ಆ ಗ್ರಾಮ ಪಂಚಾಯತ್ನಲ್ಲಿ ಮರವಂತೆ ಗ್ರಾಮ ಪಂಚಾಯತ್ನಲ್ಲಿ ಒಂದು ಗ್ರಾಮದಲ್ಲಿ ಪಂಚಾಯತ್ನ ವ್ಯವಸ್ಥೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ಬೋದು ಎನ್ನುವುದನ್ನು ನಾನು ಪ್ರಾರಂಭಿಕವಾಗಿ ಗ್ರಾಮ ಪಂಚಾಯತ್ನ ಸದಸ್ಯನಾಗಿ ನನ್ನ ಅನುಭವವನ್ನು ನಾನಲ್ಲಿ ಪಡ್ಕೊಂಡೆ. ಸೊ ನಂತರ ಗ್ರಾಮ ಪಂಚಾಯತ್ನ 5 ವರ್ಷದ ನಂತರ ಪುನಃ 2000ನೇ ಇಸ್ವಿಯಲ್ಲಿ ಜಿಲ್ಲಾ ಪಂಚಾಯತ್ನ ಸದಸ್ಯನಾದೆ. ಅಲ್ಲಿ ಬೇರೆ ಬೇರೆ ಸ್ಥಾಯಿ ಸಮಿತಿಯ ಅಧ್ಯಕ್ಷನಾದೆ. ನಂತರ ಪುನಃ ಮತ್ತೊಂದು ಅವಧಿಯಲ್ಲಿ ಜಿಲ್ಲಾ ಪಂಚಾಯತ್ನ ಸದಸ್ಯನಾದೆ, ಅಲ್ಲಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷನಾದೆ. ನಂತರ ಪುನಃ ತಾಲೂಕು ಪಂಚಾಯತಿನಲ್ಲಿ ಸಹ ನನಗೆ ರಿಸರ್ವೇಷನ್ ಇಲ್ಲದಿರೋ ತಾಲೂಕು ಪಂಚಾಯತಿನ ಸದಸ್ಯನಾಗಿಯೂ ಸಹ 3 ಸ್ತರದಲ್ಲಿ ಕೆಲಸ ಮಾಡಿ ಆ ತಾಲೂಕು ಪಂಚಾಯತಿನ ಒಂದು ಆಡಳಿತ ವ್ಯವಸ್ಥೆ ಮತ್ತು ಅಲ್ಲಿ ಜನರಿಗೆ ಏನು ಸಹಕಾರ ಮಾಡ್ಬೋದು ಆ ಎಲ್ಲ ಮಾಡಲಿಕ್ಕೆ ಒಂದು ಅವಕಾಶ ಆಗಿದೆ. ಜಿಲ್ಲಾ ಪಂಚಾಯತ್ನಲ್ಲಿ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಆಡಳಿತ ವ್ಯವಸ್ಥೆಯಲ್ಲಿ ನಾವು ನಮ್ಮನ್ನು ಒಬ್ಬ ಸದಸ್ಯನಾಗಿ ತೊಡಗಿಸ್ಕೊಡ್ಬೋದು, ಜನರಿಗೆ ಯಾರು ಸಹಕಾರ ಮಾಡ್ಬೋದು, ಅಲ್ಲಿಯೂ ಸಹ ಅನುಭವ ಆಯಿತು. ಅದೇ ರೀತಿ ಒಂದು ತಾಲೂಕು ಪಂಚಾಯತ್ ಸದಸ್ಯನಾಗಿಯೂ ಸಹ ಜನರಿಗೆ ಯಾವ ರೀತಿ ಕೆಲಸ ಮಾಡ್ಬೋದು, ಬಹುಶಃ ಅದನ್ನು ನಾವು ಈಗಾಗಲೇ ಮಾಡಿ ತೋರಿಸಿದೆ. ಈ ರೀತಿಯಲ್ಲಿ ನಮಗೆ 3 ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ವಿಶೇಷವಾದ ಒಂದು ಅವಕಾಶ ನಮಗೆ ಸಿಕ್ಕಿದೆ. ತಾವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಜಿಲ್ಲಾ ಎಲ್ಲ ಭಾಗದಲ್ಲಿ ಸುತ್ತಾಡಿ ಮತ್ತು ಅಭಿವೃದ್ಧಿಗೆ ಒಂದು ಹೊಸ ದಿಶೆ ತಂದು ಕೊಟ್ಟವರು ತಾವು, ಆ ಬಗ್ಗೆ ಈಗಲೂ ಕೂಡ ಜನ ನೆನಪು ಮಾಡಿಕೊಳ್ತಾರೆ, ಇದು ಹೇಗೆ ಸಾಧ್ಯವಾಯಿತು ಅಂತ? ಈಗ ನಾನು ಪ್ರಥಮವಾಗಿ 2000ನೇ ಇಸ್ವಿಯಲ್ಲಿ ಜಿಲ್ಲಾ ಪಂಚಾಯತ್ನ ಸದಸ್ಯನಾಗಿದ್ದಾಗ ಆ ಅವಧಿಯಲ್ಲಿ 2 ಬಾರಿ ನಾನು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿದೆ. ಒಂದು ಸಾಮಾಜಿಕ ನ್ಯಾಯ ಸಮಿತಿ ಮತ್ತು ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ. ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷನಾದ ಕೂಡಲೇ ಇವತ್ತು ಪ್ರಥಮವಾಗಿ ಆ ಒಂದು ಸಭೆಗೆ ನಮಗೆ ಏನು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಹಿಂದುಳು ವರ್ಗದ ಅಧಿಕಾರಿಗಳು ಮತ್ತು ನಮ್ಮ ಇವರು ಯಾರು ನಮ್ಮ ಡಿ ಎಸ್ ಅಥವಾ ನಮ್ಮ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಮಾತ್ರ ಭಾಗವಹಿಸ್ತಿದ್ರು. ಆದರೆ ಎಸ್ ಸಿ ಪಿ ಟಿ ಎಸ್ ಪಿ ಪ್ರೋಗ್ರಾಮು ಎಲ್ಲ ಇಲಾಖೆಗೆ ಇರ್ತದೆ. ನಾನು ಯಾವಾಗ ಆ ಸ್ಥಾಯಿ ಸಮಿತಿ ಅಧ್ಯಕ್ಷ ಆದ ನಂತರ ನಾನು ಪ್ರತಿ ಒಂದು ಸ್ಥಾಯಿ ಸಮಿತಿ ಸಭೆಗೂ ಪ್ರಥಮವಾಗಿ ಎಸ್ ಸಿ ಪಿ ಟಿ ಎಸ್ ಸಿ ಪ್ರೋಗ್ರಾಮ್ ಯಾವ್ಯಾವ ಇಲಾಖೆಗಿದೆ ಆ ಎಲ್ಲ ಇಲಾಖೆಗಳನ್ನು ನಾನು ಸಭೆಗೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಆ ಎಲ್ಲ ಇಲಾಖೆಯ ಒಂದು ರಿವ್ಯೂವನ್ನು ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನಂತರ ನಮ್ಮ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಹಾಸ್ಟೆಲ್ಗಳನ್ನು ಇವತ್ತು ಒಂದು ಹಾಸ್ಟೆಲ್ ಯಾವ ರೀತಿ ಇರಬೇಕಂತ ಒಂದು ಗೈಡ್ಲೈನ್ಸ್ ಇರುತ್ತೆ, ಆ ಗೈಡ್ಲೈನ್ಸ್ ಪ್ರಕಾರವೇ ಹಾಸ್ಟೆಲ್ ನಡಿಬೇಕಂತೇಳಿ ಆ ಎಲ್ಲ ಹಾಸ್ಟೆಲ್ಗಳಿಗೂ ಸಹ ಇವತ್ತು ಏನು ಫುಡ್ ಚಾರ್ಟ್ ಇರ್ಬೋದು, ಬೇರೆ ಬೇರೆ ಫುಡ್ ಚಾರ್ಟ್ ಹಾಕಬೇಕು ಅವರು. ಆ ಎಲ್ಲ ಹಾಸ್ಟೆಲ್ ಫುಡ್ ಚಾರ್ಟ್ ಹಾಕುವಂಥದ್ದು, ಹಾಸ್ಟೆಲಿಗೆ ನಮ್ಮ ಸಮಿತಿಯನ್ನು ವಿಸಿಟ್ ಮಾಡುವಂಥದ್ದು, ನಮ್ಮ ಇಡೀ ಸಮಿತಿ ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡುವಂಥದ್ದು, ಇದೆಲ್ಲ ಕಾರ್ಯಕ್ರಮಗಳನ್ನು ನಾನು ಆವಾಗ ರೂಪಿಸಿ. ಆವಾಗ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಅಥವಾ ಬಿ ಸಿ ಎಮ್ಮಲ್ಲಿ ಈ ಹಾಸ್ಟೆಲ್ ಅಡುಗೆ ಸಹಾಯಕರು ಇದೆಲ್ಲ ಖಾಲಿ ಇತ್ತು. ಆವಾಗ ಅಡುಗೆ ಮಾಡಲಿಕ್ಕೆ ಸಮಸ್ಯೆ, ಒಂದು ಹಾಸ್ಟೆಲ್ನ ಅಡುಗೆ ಮಾಡೋಕ್ಕೆ ಜನ ಇಲ್ಲ, ಔಟ್ಸೋರ್ಸಿಂದಲ್ಲಿ ಆವಾಗ ತಗೊಳ್ಳುವಂಥ ಸಿಸ್ಟಮ್ ಇಲ್ಲ. ಆವಾಗ ಅದನ್ನು ನಾವು ಅಪಾಯಿಂಟ್ಮೆಂಟ್ ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡು ಅಪಾಯಿಂಟ್ಮೆಂಟ್ ನಮ್ಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಲ್ಲ, ಅದು ಡಿ ಸಿ ಅದರ ಅಧ್ಯಕ್ಷರು. ನಮ್ಮ ಜಿಲ್ಲಾ ಮಟ್ಟದ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಆವಾಗ ಅಧಿಕಾರ ಇತ್ತು, ಡಿ ಸಿ ಅದರ ಅಧ್ಯಕ್ಷರು. ಆವಾಗ ನಾವು ಉಮಾಶಂಕರ್ ಅಂತ ಡಿ ಸಿ ಇದ್ದರು, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನಮ್ಮ ಸಿ ಎಸ್ ಹತ್ರ ಪ್ರಸ್ತಾವನೆಗಳನ್ನೆಲ್ಲ ನಾವು ರೆಡಿ ಮಾಡಿಸಿ ಪ್ರಥಮವಾಗಿ ನಾವು ನನ್ನ ಆ ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷನಿರುವ ಸಂದರ್ಭದಲ್ಲಿ ನಾವು ಈ ಹಾಸ್ಟೆಲಿಗೆ ಅಡುಗೆಯರನ್ನ ಅಪಾಯಿಂಟ್ಮೆಂಟ್ ಮಾಡಿಸುವಂಥ ಪರ್ಮನೆಂಟಾಗಿ ಮಾಡುವಂಥ ಕೆಲಸ ಮಾಡಿದ್ವಿ. ಬಹುಶಃ ಅದ್ರ ನಂತರ ಯಾವಾಗ ನಾವು ಮಾಡಿದ್ದೇವೆ ಅದ್ರ ನಂತರ ಇವತ್ತಿನವರೆಗೆ ಹಾಸ್ಟೆಲಿಗೆ ಪರ್ಮನೆಂಟ್ ಅಡುಗೆ ಅಪಾಯಿಂಟ್ಮೆಂಟ್ ಆಗಲಿಲ್ಲ,
ಮೊನ್ನೆ ಒಂದು ಕಳೆದ ವರ್ಷ ಯಾವುದು ಎರಡು ವರ್ಷದಿಂದ ಕೆಲವು ಜನರ ಅಪಾಯಿಂಟ್ಮೆಂಟ್ ಆಗಿದೆ ಬಿಟ್ಟರೆ ಯಾವುದು ಒಂದು ಇಲಾಖೆಯಲ್ಲಿ ಆಗಲಿಲ್ಲ. ಅಂದರೆ ಈ ರೀತಿ ನಾವು ಕಾರ್ಯಕ್ರಮ ರೂಪಿಸಿ ಇವತ್ತು ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾಗಿಯೂ ಈ ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡಿದೆ. ಶಿಕ್ಷಣ ಮತ್ತು ಆರೋಗ್ಯ ಸಾಹಿತ್ಯ ಸಮಿತಿ ಅಧ್ಯಕ್ಷನಾಗಿ ಇವತ್ತು ನಮಗೆ ಹೆಲ್ತ್ ಡಿಪಾರ್ಟ್ಮೆಂಟ್, ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ನಮ್ಗೆ ಮುಖ್ಯವಾಗಿ ಬರುತ್ತೆ. ಇದರಲ್ಲಿ ಈ ಆರೋಗ್ಯ ಇಲಾಖೆಯನ್ನು ನಾವು ಯಾವ ರೀತಿ ಡೆವಲಪ್ ಮಾಡ್ಬೋದು, ನಮ್ಮ ನಮ್ಮ ಜಿಲ್ಲಾ ಪಂಚಾಯತ್ ನಾವು ಅನುದಾನ ಕೊಡ್ತೇವೆ ಅದನ್ನು ಸಮರ್ಪಕವಾಗಿ ಬಳಸ್ತಾರಾ ಇಲ್ವಾ ಅಥವಾ ಸರಿಯಾಗಿ ಸೇವೆ ಕೊಡ್ತಾರಾ ಇಲ್ವಾ ಇದನ್ನು ನಾವು ಪರಿಶೀಲನೆ ಮಾಡುವಂಥದ್ದು ಮತ್ತು ಅವರಿಗೆ ಕಾರ್ಯಕ್ರಮ ಕೊಡುವಂಥ ಕೆಲಸವನ್ನು ಮಾಡಿದೆ. ಅದೇ ರೀತಿಯಲ್ಲಿ ಶಿಕ್ಷಣ ಮತ್ತು ಶಿಕ್ಷಣದಲ್ಲೂ ಸಹ ನಮ್ಮ ಡಿ ಡಿ ಪಿ ಅವರು ನಮ್ಮ ಅಂಡರ್ ಬರ್ತಾರೆ, ಎಲ್ಲ ಶಿಕ್ಷಣ ಹೈಸ್ಕೂಲ್ನವರೆಗಿನ ಎಲ್ಲ ಸ್ಕೂಲ್ ನಮ್ಮ ಅಂಡರ್ ಬರುತ್ತೆ. ಇದನ್ನು ಸಂಪೂರ್ಣವಾಗಿ ನಾವು ಸ್ಟಡಿ ಮಾಡಿ ಒಂದು ಶಿಕ್ಷಣ ಸ್ಥಾಯಿ ಸಮಿತಿಯ ಕರ್ತವ್ಯ ಜವಾಬ್ದಾರಿ ಏನು ಎನ್ನುವುದನ್ನು ಈ ಜಿಲ್ಲೆಗೆ ತೋರಿಸಿಕೊಟ್ಟಿದೆ. ಬಹುಶಃ ಈಗಾಗಲೇ ನಮ್ಮ ಶಿಕ್ಷಕರು ಅದನ್ನು ನೆನ್ಪು ಮಾಡಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಯಾವುದೇ ರೀತಿಯಲ್ಲಿ ಅವರಿಗೆ ಒತ್ತಡ ಹಾಕದೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮತ್ತು ಬೇರೆ ಬೇರೆ ಕಾರ್ಯಕ್ರಮವನ್ನು ಭಾಳಷ್ಟು ಸಮರ್ಪಕವಾಗಿ ಇವತ್ತು ಸರ್ಕಾರದಿಂದ ಆವಾಗ ಪ್ರತಿಭಾ ಕಾರಂಜಿ ಅಂತ ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ವಿಶ್ವನಾಥರು ಶಿಕ್ಷಣ ಸಚಿವರು ಎದುರು ಕೊಟ್ಟಿದ್ದರು ಅದನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಉತ್ತಮವಾಗಿ ನಾವು ಅದನ್ನು ಪರಿಣಾಮಕಾರಿಯಾಗಿ ನಾವು ಅದನ್ನು ಸಭೆಗಳನ್ನು ಮಾಡಿ ತಾಲೂಕು ಮಟ್ಟದ ಹೇಗೆ ಮಾಡಬೇಕು, ಜಿಲ್ಲಾ ಮಟ್ಟದ ಹೇಗೆ ಮಾಡಬೇಕು, ಅಧಿಕಾರಿಗಳನ್ನ ಕರೆದು ಸಭೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ನಾವು ಆ ಸಂದರ್ಭದಲ್ಲಿ ನಾವು ಮಾಡ್ತಾ ಇತ್ತು. ಹಾಗಾಗಿ ಅಲ್ಲಿ ನಮಗೆ ಕೆಲಸ ಮಾಡಲಿಕ್ಕಾಯಿತು. ನಂತರ ಎರಡನೇ ಅವಧಿಯಲ್ಲಿ ನಾನು ಜಿಲ್ಲಾ ಪಂಚಾಯತಿನ ಅಧ್ಯಕ್ಷನಾಗಿ ನನಗೆ ಅವಕಾಶ ಸಿಕ್ತು. ಬಹುಶಃ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಈ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡ್ಬೋದು, ಆವಾಗ ನಮ್ಮ ಸರ್ಕಾರ ಇಲ್ಲ, ನಮ್ಮ ಜನತಾ ಬಿ ಜೆ ಪಿ ಸರ್ಕಾರ ಇತ್ತು ಆವಾಗ. ಆದರೂ ಸಹ ಆ ಸಂದರ್ಭದಲ್ಲಿ ಆವಾಗ ಇವತ್ತು ನಾವು ನೆನಪಿಸಬೇಕಾಗ್ತದೆ ಡಾಕ್ಟರ್ ವಿ ಎಸ್ ಆಚಾರ್. ನಾನು ಅಧ್ಯಕ್ಷ ಆದ ಕೂಡಲೇ ನಾನು ಅವ್ರಿಗೆ ಫೋನ್ ಮಾಡಿದೆ, ಸರ್ ನಾನು ಅಧ್ಯಕ್ಷನಾಗಿ ಜವಾಬ್ದಾರಿನ ವಹಿಸ್ಕೊಳ್ತೀನಿ, ತಮ್ಮ ಸಹಕಾರ ಆಯಿತು, ನೀವು ನನ್ನ ಸಹಕಾರ ಇದೆ ಅಂತ ಹೇಳಿದರು. ಅವರು ಬಹುಶಃ ಒಂದು ನಾನು ಅಧ್ಯಕ್ಷನಾಗಿ ಮೂರನೇ ನಾಲ್ಕನೇ ದಿವಸ ಅವರು ಬೆಂಗಳೂರಿಂದ ಬಂದಾಗ ನನಗೆ ಫೋನ್ ಮಾಡಿದೆ, ನಾನು ಬರ್ತಾ ಇದ್ದೇನೆ ಇಂಥ ಕಾರ್ಯಕ್ರಮ ಅಂತ ಹೇಳಿದೆ. ನಾನು ಆ ಕಾರ್ಯಕ್ರಮ ಭಾಗವಹಿಸಿ ಅಂದರೆ ಅಷ್ಟು ಒಂದು ಅಭಿವೃದ್ಧಿ ಬಗ್ಗೆ ಚಿಂತನೆ ಅವ್ರದ್ದಿತ್ತು, ನಮಗೆ ಆ ಸಂದರ್ಭದಲ್ಲಿ ಅವರ ಸಹಕಾರ ಇತ್ತು. ಸರ್, ಜಿಲ್ಲಾ ಪಂಚಾಯತ್ನಲ್ಲಿ ನಾನು ಅಧ್ಯಕ್ಷನಾಗಿರುವ ನಾನು ಮೂರು ವಿಚಾರ ಹೇಳಿದೆ. ಬಹುಶಃ ಈಗ ನನ್ನ ಹತ್ರ ಪತ್ರಿಕೆ ನಾನು ಹೇಳಿದೆ ಅಧ್ಯಕ್ಷನ ಆದ ಕೂಡಲೇ ನಿಮ್ಮೇನು ನಿಮ್ಮ ಮುಂದಿನ, ನಾನು ಹೇಳಿದೆ ನಾನು ಶಿಕ್ಷಣ, ಆರೋಗ್ಯ ಮತ್ತು ಕುಡಿಯುವ ನೀರಿಗೆ ನಾನು ಹೆಚ್ಚು ಆದ್ಯತೆ ಕೊಡ್ತೇನೆ ಅಂತ ಹೇಳಿದೆ. ಬಹುಶಃ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದ ಕೂಡಲೇ ನಾನು ಪ್ರಥಮವಾಗಿ ನಾನು ಆಸ್ಪತ್ರೆಗಳನ್ನು ನಾನು ಹ್ಯಾಂಗೆ ಅಭಿವೃದ್ಧಿ ಮಾಡ್ಬೋದು ಅಂತೇಳಿ ನಮ್ಮ ಅಧಿಕಾರಿಗಳನ್ನು ಕರೆಸಿ ನಾನು ಹೇಳಿದೆ. ನಾವು ನಮ್ಮ ಆಸ್ಪತ್ರೆ ಇವತ್ತು ಜನ ಆರೋಗ್ಯ ಇಲಾಖೆ ಸರ್ಕಾರಿ ಆಸ್ಪತ್ರೆಗೆ ಬರೋದಿಲ್ಲ, ಯಾಕೆ ಬರೋದಿಲ್ಲ, ಎಲ್ಲ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ, ಕಷ್ಟದಲ್ಲಿರ್ತಾರೆ ಆದರೂ ಹೋಗ್ತಾರೆ, ನಮ್ಮ ಆಸ್ಪತ್ರೆಗೆ ಬರುವ ರೀತಿ ಕಾರ್ಯಕ್ರಮ ರೂಪಿಸ್ಬೇಕು, ನೀವೊಂದು ನನಗೆ ಕೊಡಿ, ನಿಮ್ಮ ಹತ್ರ ಏನು ಕಾರ್ಯಕ್ರಮ ನೀವು ಕೊಡಿ ಅಂಥೇಳಿ ಪ್ರತಿ ತಾಲೂಕಿಗೆ ಹೋಗಿ ನಮ್ಮ ಆರೋಗ್ಯ ಇಲಾಖೆಯ ವೈದ್ಯರನ್ನು ಡಿ ಎಚ್ ಓರನ್ನು ಪ್ರತಿ ಗ್ರಾಮ ಪ್ರತಿ ತಾಲೂಕಿಗೆ ಹೋಗಿ ಅವರ ಅಭಿಪ್ರಾಯವನ್ನು ನಾನು ಪಡ್ಕೊಂಡೆ. ಅವರದೇ ಆದ ಅಭಿಪ್ರಾಯವನ್ನು ಅವ್ರು ಹೇಳಿದರು. ಹಾಗೆ ಮೂರು ತಾಲೂಕಿಗೆ ಹೋಗಿ ಅಭಿಪ್ರಾಯನ ಕ್ರೋಢೀಕರಿಸಿದ ನಂತರ ನನ್ನದೇ ಆದ ಒಂದು ಕಾರ್ಯಕ್ರಮವನ್ನು ನಾನು ಕೊಟ್ಟೆ. ಇವತ್ತು ಪ್ರಥಮವಾಗಿ ನಾನೇನು ನೋಡಿದಂತೆಲ್ಲ, ಒಂದು ಆಸ್ಪತ್ರೆಗೆ ಹೋದರೆ ಅದು ಆಸ್ಪತ್ರೆ ಯಾವುದೋ ಕಾಲದೊಂದು ಪೇಂಟ್ ಹೊಡೆದು ಆ ಒಂದು ಏನೋ ಒಂದು ಗೋಪಿ ಕಲರ್ ಗೌರ್ಮೆಂಟ್ ಕಲರ್ ಅಂತ ಹೇಳ್ತಾರೆ ಆಸ್ಪತ್ರೆ. ಒಂದು ಚೇರ್ಸ್ ಸರಿ ಕೂತ್ಕೊಳ್ಳಿಕ್ಕಿಲ್ಲ, ಒಂದು ಬೋರ್ಡ್ ಇಲ್ಲ, ಇದನ್ನೆಲ್ಲ ನಾನು ಗಮನಿಸಿದೆ. ಬಹುಶಃ ಖಾಸಗಿ ಆಸ್ಪತ್ರೆ ಹೋದಾಗ ಒಂಥರ ಏನೋ ಅಟ್ರಾಕ್ಷನ್ ಇರುತ್ತೆ, ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲೂ ಒಂದು ಅಟ್ರಾಕ್ಷನ್ ಇರಬೇಕಂತೇಳಿ ಆವಾಗ NRHM ಪ್ರೋಗ್ರಾಮ್ ಇತ್ತು, ಬೇರೆ ಬೇರೆ ಅನುದಾನ ಬರ್ತಿತ್ತು, ಅದೇನೋ ಹಂಚಾಕಿ ಮಾಡಿ ಅದು ಮಾಡ್ತೀರಿ. ಆ ಒಂದು ಅನುದಾನಕ್ಕೆ ನಾನು ಒಂದು ಕಾರ್ಯಕ್ರಮ ಕೊಟ್ಟೆ, ಪ್ರಥಮವಾಗಿ ನಮ್ಮ ಆಸ್ಪತ್ರೆ ಸ್ವಚ್ಛವಾಗಿರಬೇಕು. ಆವಾಗ ನಂದೇ ಒಂದು ಕಲರ್ ಕೊಟ್ಟೆ ಅವರಿಗೆ, ಈಗ ನೋಡ್ಬೋದು ಪಿಂಕ್ ಕಲರ್ ಇದೆ ಇವೆಲ್ಲ ಆಸ್ಪತ್ರೆ ಇಡೀ ಜಿಲ್ಲೆಯಲ್ಲಿ. ಆ ಪಿಂಕ್ ಕಲರ್ ಕೊಟ್ಟದ್ದು ನಾನೇ, ಎಲ್ಲ ಆಸ್ಪತ್ರೆಗಳಿಗೆ ಕಾಮನ್ ಕಲರ್ ಒಂದು ಬಾರ್ಡ್ರ್ ದಪ್ಪ ಬಾರ್ಡ್ರ್ ಮತ್ತು ಪಿಂಕ್ ಕಲರ್ ಮತ್ತು ಎಲ್ಲ ಕಡೆ ಬೋರ್ಡ್ ಇಡಬೇಕಂತೇಳಿ ಅದನ್ನು ಕೊಟ್ಟೆ. ನಾನು ಹೇಳಿದೆ ಫಸ್ಟ್ ನಮ್ಮ ಆಸ್ಪತ್ರೆ ಸ್ವಚ್ಛವಾಗಿರಬೇಕು, ಪೇಂಟ್ ಮಾಡಿಸ್ಬೇಕು, ನಂತರ ನಮ್ಮ ಬೋರ್ಡ್ ಸರಿಯಾಗಿರಬೇಕು, ಮತ್ತು ರೋಗಿಗಳು ಬಂದರೆ ಕೂತ್ಕೊಳ್ಳಿಕ್ಕೆ ಚೇರ್ಸ್ ಬೇಕು. ಆಸ್ಪತ್ರೆ ವೈದ್ಯಾಧಿಕಾರಿಗಳು ಪರೀಕ್ಷೆ ಮಾಡುವಂಥ ಚೇರ್ಸು ಇಲ್ಲ, ಪರೀಕ್ಷೆ ಮಾಡುವಂಥ ಟೇಬಲು ಎಷ್ಟೋ ಗುಜರಿ ಟೈಪ್ ಇದೆ, ಬಟ್ ಅದು ಸರಿಯಾಗಬೇಕು. ಅವರಿಗೆ ಒಳಗಡೆ ವಿಕ್ಟ್ರಿಫೈಡು ಟೈಲ್ಸ್ ಹಾಕಿ ಆ ಡಾಕ್ಟ್ರು ಪರೀಕ್ಷೆ ಮಾಡುವಂಥ ರೂಮ್ ಚೆನ್ನಾಗಿರಬೇಕು. ಬಹುಶಃ ಇದೆಲ್ಲ ಕಾರ್ಯಕ್ರಮ ರೂಪಿಸಿ ಅದಕ್ಕೆ ಬೇಕಾಗುವಂಥ ಅನುದಾನ, ಜಿಲ್ಲಾ ಪಂಚಾಯತಿ ಅನುದಾನ ಮತ್ತು ನಮ್ಮ NHM ಅನುದಾನ ಸೇರಿಸಿ ಅದನ್ನು ಒಂದು ನಾವೇ ಒಂದು ಪ್ಲ್ಯಾನ್ ಮಾಡಿ ಹೀಗಿರಬೇಕು. ಮತ್ತು ಬಂದವರಿಗೆ ಅವರಿಗೆ ಒಂದು ಕೂತ್ಕೊಂಡು ಓದಲಿಕ್ಕೆ
ಏನು ಹೆಲ್ತಿಗೆ ಸಂಬಂಧಪಟ್ಟಂಥ ಪುಸ್ತಕಗಳಿರ್ಬೋದು ಮತ್ತು ಅವರಿಗೆ ಪೇಷಂಟ್ ಸ್ಲಿಪ್ ಕೊಡ್ತಿದ್ರು, ಒಂದು ಚೀಟಿ ಕೊಡ್ತಾರೆ, ಆ ಚೀಟಿ ಹೋಗೋ ಮುದ್ದೆ ಆಗ್ತಿತ್ತು. ನಾನು ಹೇಳಿದೆ ಇಲ್ಲ, ನೀವೊಂದು ಒಂದು ಸ್ಲಿಪ್ ಒಂದು ಅದು ರೋಗಿ ಹತ್ರ ಖಾಯಂ ಇರುವಂಥ ಒಂದು ಸ್ಲಿಪ್ ಕೊಡಬೇಕು, ಅವ್ರಿಗೆ ಏನು ನೀವು ಖಾಯಿಲೆ ಇದೆ, ಮುಂದೆ ಏನು ಮಾಡಬೇಕು, ಏನು ಮೆಡಿಕಲ್ ನೀವು ಬರೆದು ಕೊಟ್ಟಿದ್ದೀರಿ ಅದನ್ನು ನೆಕ್ಸ್ಟ್ ಬರೋ ತರಬೇಕು ಅವರು. ಆ ರೀತಿಯಲ್ಲಿ ಬಹುಶಃ ನಾವೆಲ್ಲ ಮಾಡಿದಾಗ ಎಲ್ಲ ನಮ್ಮ ನಮ್ಮ ಡಿ ಎಚ್ ಓವ್ರ ನಾಯಕರು ಅಂತಿದ್ದಾರೆ ಅವಾಗ, ಎಲ್ಲ ನಮ್ಮ ಟಿ ಎಚ್ ಓಗಳು ವೈದ್ಯರು ತುಂಬ ಸಹಕಾರ ಮಾಡಿ ಬಹುಶಃ ನಮ್ಮ ಎನ್ ಆರ್ ಎಚ್ ಎಮ್ನ ಹಣ ಅಷ್ಟು ಚಂದ ಅದು ಖರ್ಚು ಮಾಡೋದನ್ನು ನೋಡಿ ನಮಗೆ ಡಿ ಎಚ್ ಓ ಬಾಯಿರ್ ಅಂತ ಇದ್ರು ಆವಾಗ. ಬಹುಶಃ ಒಳ್ಳೆ ಅಧಿಕಾರಿ, ನಮಗೆ ತುಂಬ ಸಹಕಾರ ಮಾಡಿದ್ರು. ಇವತ್ತು ಬಹುಶಃ ಅವರು ನಮ್ಮ ನೆನಪಿಸ್ತಾರೆ, ನಾವು ಅವ್ರನ್ನ ನೆನಪಿಸ್ತೇವೆ. ಬಹುಶಃ ಅದು ರಾಷ್ಟ್ರ ಮಟ್ಟದ ಅಧಿಕಾರಿಗಳು ಬಂದು ಇಲ್ಲಿ ಅದನ್ನು ನೋಡಿ ಉಡುಪಿ ಜಿಲ್ಲೆನ ಪ್ರಥಮ ಅಂತೇಳಿ ನಮ್ಮ ಟಿ ಎಚ್ ಓರಿಗೆ ಡಿ ಎಚ್ ಓರಿಗೆ ಸನ್ಮಾನ ಮಾಡಿದರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೇಮರತ್ ಅವರು ಆವಾಗ ಡಿ ಸಿ ಇದ್ದರು. ಅಂದರೆ ಇಷ್ಟು ನಾವು ಮಾಡಲಿಕ್ಕೆ ಅವಕಾಶ ಆಯಿತು. ಶಿಕ್ಷಣ ಇವತ್ತು ಆವಾಗ ನಮ್ಮ ಎಲ್ಲ ಶಾಲೆಗಳು ಎಲ್ಲ ಅಧ್ಯಾಪಕರುಗಳನ್ನ ಬಿ ಒಗಳನ್ನ ಕರೆದು ನಮ್ಮ ಶಾಲೆ ಆಗಿರಬೇಕು, ಯಾರ್ಯಾರು ಜವಾಬ್ದಾರಿ ಅಂತ ಕೊಡಬೇಕು, ಆಗ ಸಿ ಆರ್ ಸಿ ಬಿ ಆರ್ ಸಿ ಇದೆಲ್ಲ ಇತ್ತು, ಅವರಿಗೆಲ್ಲ ಸಹ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ಶಾಲೆ ಆಗಿರಬೇಕು, ಶಾಲೆ ಯಾವುದೇ ಕಾರ್ಯಕ್ರಮಗಳು ಆಗೋದಿದ್ರು ಸಹ ನಾವು ಸಭೆ ಮಾಡಿ ಎಸ್ ಎಲ್ ಸಿ ರಿಸಲ್ಟ್ ಬರಬೇಕಿದ್ರೆ ಆ ಎಸ್ ಎಲ್ ಸಿಗೆ ರಿಸಲ್ಟ್ ಬರುವ ಪೂರ್ವದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಹೆಡ್ ಮಾಸ್ಟರ್ಗಳನ್ನು ಕರೆದು ಮೀಟಿಂಗ್ ಮಾಡುವಂಥದ್ದು, ಅವರಿಗೆ ರಿಸಲ್ಟ್ ಓರಿಯೆಂಟೇಷನ್ ಮಾಡಲಿಕ್ಕೆ ಮಕ್ಕಳ ಪೇರೆಂಟನ್ನು ಕರೆದು ಮಾತಾಡುವಂಥದ್ದು. ಮೋಸ್ಟ್ ಈ ರೀತಿಯಲ್ಲಿ ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಇವತ್ತು ಒಳ್ಳೆ ಇವತ್ತು ನಿಮ್ಮ ಕ್ರೀಡಾಕೂಟ ಇರ್ಬೋದು, ಕ್ರೀಡಾಕೂಟ ಯಶಸ್ವಿ ಆಗಬೇಕಿದ್ರು ನಾನು ಪ್ರಥಮವಾಗಿ ಸಭೆ ಕರಿತೀನಿ. ಬಹುಶಃ ನಮ್ಮ ಶಿಕ್ಷಕರ ಹತ್ರ ಅಥವಾ ಇವರೆಲ್ಲ ಕೇಳ್ಬೋದು, ಇವಾಗ ನಾನು ಸಭೆ ಕರೆದು ತಾಲೂಕು ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ಸಭೆ ಕರೆದೇ ಆ ಕಾರ್ಯಕ್ರಮವನ್ನು ರೂಪಿಸುವಂಥದ್ದು. ಈ ರೀತಿಯಲ್ಲಿ ನಾವು ಆ ಕಾರ್ಯಕ್ರಮ ಭಾಳ ಯಶಸ್ವಿಯನ್ನು ಮಾಡ್ತಾಯಿದ್ದೇವೆ ಇವತ್ತು. ಮತ್ತು ನಾನು ನಿಮ್ಗೆ ಹೇಳಿದೆ ನೀರಿನ ಬಗ್ಗೆ. ಬಹುಶಃ ನಾನು ಇಡೀ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಕಾಲದಷ್ಟಾದಷ್ಟು ಇವತ್ತು ಬಾವಿ ಅಥವಾ ವಾಟರ್ ಸಪ್ಲೈ ಟ್ಯಾಂಕು ಮತ್ತು ಇಲ್ಲೂ ಆಗಲ್ಲ ಅಷ್ಟು ಕಾರ್ಯಕ್ರಮವನ್ನು ರೂಪಿಸಿದೆ ನಾವು. ಅಷ್ಟು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಏನು ನಮಗೆ ಒಂದು ಇಂತಿಷ್ಟು ಒಂದು ಜಿಲ್ಲೆಗೆ ಇಷ್ಟು ಕೋಟಿ ಅನುದಾನ ಅಂದಿರುತ್ತೆ, ಒಂದು 10 ಕೋಟಿ 15 ಕೋಟಿ ಅಥವಾ 50 ಕೋಟಿ 70 ಕೋಟಿ ಅನುದಾನ ಇರುತ್ತೆ. ಆ ಅನುದಾನಕ್ಕೆ ನಾವು ಅನುದಾನ ಬರುವಾಗ ನಾವೇನು ಮಾಡ್ತೀವಿ ಅಂದರೆ ಕೆಲವು ಬೇರೆ ಬೇರೆ ಜಿಲ್ಲಾ ಪಂಚಾಯತಿ 70 ಕೋಟಿಗೆ ಒಂದು ಅನುದಾನ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಬಿಡ್ತಾರೆ. ಆದರೆ ನಾನೇನು ಮಾಡಿದೆ ಅಂತೇಳಿದ್ರೆ ನಮ್ಮ ಪ್ರಸನ್ನ ಕುಮಾರ್ ಅಂತ ಸಿ ಒ ಇದ್ದರು, ನಾವು ಅವರ ವಿಶ್ವಾಸ ಪಡ್ಕೊಂಡು ನಾವು 70 ಕೋಟಿಗೆ ಬಂದರೆ ನಾವು ಅದನ್ನು 280 ಕೋಟಿಗೆ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಿತ್ತು, ಅದನ್ನು ಸರ್ಕಾರದಲ್ಲಿ ನಾವು ಮಂಜೂರು ಮಾಡ್ಕೊಂಡು ಬಂದಿದ್ದೇವೆ. ಬಹುಶಃ ನನ್ನ ಓದಿ ನಂತರ ಬಂದಂಥ ಇವರಿಗೆ ಯಾರಿಗೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಲಿಕ್ಕೆ ಇಲ್ಲ, ಅಷ್ಟು ಆ್ಯಕ್ಷನ್ ಪ್ಲ್ಯಾನನ್ನು ನಾನು ಜಿಲ್ಲಾ ಪಂಚಾಯತಿನಲ್ಲಿ ಮಾಡಿದ್ದೀನಿ. ಅಂತ ನೋಡ್ಬೋದು, ಅದೆಲ್ಲ ದಾಖಲೆ ಇದೆ. ಅಂದರೆ ಈ ರೀತಿಯಲ್ಲಿ ಬಹುಶಃ ಏನಾದರೂ ನಾವು ನಮಗೆ ಅವಕಾಶ ಸಿಕ್ಕಿದಾಗ ನಾವೇನಾದರೂ ಕೆಲಸ ಮಾಡಬೇಕಂತೇಳಿ. ಇವತ್ತು ಆವಾಗ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳಿಲ್ಲ, ಡ್ರೈವರ್ ಇಲ್ಲ, ಅಟೆಂಡರ್ ಇಲ್ಲ. ಬಹುಶಃ ನಾನು ಆವಾಗ ನಕ್ಸಲೈಟ್ ಏರಿಯಾದಲ್ಲಿ ಅನುದಾನ ಕೊಡ್ತಿದ್ದರು, ಆವಾಗ ನಕ್ಸಲೈಟ್ ಏರಿಯಾದಲ್ಲೆಲ್ಲ ಒಂದು ಮೀಟಿಂಗ್ ಮಾಡಿ ನಮ್ಮ ಮದನ್ ಗೋಪಾಲ್ ಅಂತ ನಮ್ಮ ಅಧಿಕಾರಿ ಇದ್ದರು ಹೆಲ್ತ್ ಡಿಪ್, ಅವ್ರನ್ನ ಕರೆಸಿ ಅಲ್ಲಿ ಒಂದು ಸ್ಪೆಷಲ್ ಸ್ಕೀಮ್ ಅವರಿಷ್ಟು ಅನುದಾನ ಕೊಟ್ಟರು, ಅಲ್ಲಿ ಜೀಪು ವೈಕ್ ಇದು ಅಟೆಂಡರು ಡ್ರೈವರ್ಸ್ ಮತ್ತು ಸ್ಟಾಫ್ ಏನಮ್ಮಿಲ್ಲ ಆಯ್ತು. ಆವಾಗ ನಮ್ಮ ಜಿಲ್ಲೆಯಲ್ಲಿ ಏನಮ್ಮಿಲ್ಲ, ಆವಾಗ ನಾವು ಏನಮ್ಮ ಹೊಸ ಬರ್ತಾ ಇಲ್ಲ. ಆವಾಗ ರಾಷ್ಟ್ರಪತಿ ಆಳ್ಬೇಕಿತ್ತು, ಆವಾಗ ನಾವೇನು ಮಾಡ್ತಂತೇಳಿ ಒಂದು ಒಳ್ಳೆ ಇಡೀ ಪ್ರಾಜೆಕ್ಟ್ ಮಾಡಿ, ಆವಾಗ ನಮ್ಮ ನನಗೆ ನೆನಪತ್ರ ಒಬ್ಬರು ಅಧಿಕಾರಿ ಇದ್ದರು ರಿಟೈರ್ಡ್, ಅವ್ರ ಹತ್ರ ಹೋಗಿ ನಮ್ಗೆ ಇಷ್ಟು ಏನಮ್ಮನ ಅವಶ್ಯಕತೆ ನಮ್ಮ ಔಟ್ ಸೋರ್ಸಿಂದ ಅಷ್ಟೇ ಏನು ನರ್ಸಿಂಗ್ ಆದವ್ರನ್ನ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ವಿ. ಆವಾಗ ಅವರು ನಮಗೆ ಅಪ್ರೂವ್ ಕೊಟ್ಟರು, ನಾವು ಔಟ್ ಸೋರ್ಸಿಂದ ನರ್ಸ್ ಆದವನ್ನ ಯಾರು ನರ್ಸಿಂಗ್ ಕೋರ್ಸ್ ಆದವನ್ನ ಏನಮ್ಮ ಮಾಡಿ ಜನರಿಗೆ ಕೆಲಸ ಮಾಡಿದ್ವಿ. ಅಂದರೆ ಒಟ್ಟಾರೆ ಕೆಲಸ ಮಾಡಲಿಕ್ಕೆ ನಮಗೆ ತುಂಬ ಅವಕಾಶ ಇದೆ. ಇವತ್ತು ನಿಮಗೆ ನಾನು ಹೇಳ್ತೇನೆ, ಜಿಲ್ಲಾ ಪಂಚಾಯತಿನ ಬಿಲ್ಡಿಂಗ್ ಬಾಡಿಗೆ ಇತ್ತು ಅವಾಗ, ನಾನು ಅಧ್ಯಕ್ಷನಾಗ 100,000 ಗಟ್ಟಲೆ ಬಾಡಿಗೆಯನ್ನು ನಾವು ಎಲ್ ಐ ಸಿ ಕೊಡ್ತಾ ಇದ್ದೀವಿ. ಓ ಆದರೂ ಅವ್ರು ನಮ್ಮನ್ನು ಬಿಡಿ ಅಂತ ನೋಟಿಸ್ ಕಳಿಸ್ತಾಯಿದ್ರು. ನಾನು ಅಧ್ಯಕ್ಷನ ಅದಕ್ಕೆ ಒಂದು ನೋಟಿಸ್ ಬಂದು ಬಿಡಬೇಕಂತ ನಾನು ಆವಾಗ ನಮ್ಮ ಸಿ ಒ ಪ್ರಸನ್ನ ಕುಮಾರ್ ಕರೆದ್ರೆ, ನೋಡಿ ಈ ರೀತಿ ನಾವು ಬಾಡಿಗೆ ಕಟ್ಟಿಡಿದ್ರು ಸರಿಯಲ್ಲ, ನಮ್ಮದೇ ಜಾಗ ಇದೆ, ಪಿಲ್ಲರ್ ಹಾಕಿ ಇಟ್ಟಿದ್ದಾರೆ, ಒಂದು ಗ್ರೌಂಡ್ ಫ್ಲೋರ್ ಆಗಿದೆ, ನಾವು ಅಲ್ಲಿ ಹೋಗು ಅಂತೇಳಿ ನಾವು ಬೇರೆ ಬೇರೆ ಟ್ರೈನಿಂಗ್ ಪ್ರೋಗ್ರಾಮಿಗೆ ಬಂದ ಅನುದಾನಗಳನ್ನು ಬೇರೆ ಬೇರೆ ಇಲಾಖೆ ಇದೆ ಆ ಅನುದಾನ ಸೇರಿಸ್ಕೊಂಡು ಇವತ್ತು ಸ್ವಂತ ಕಟ್ಟಡಕ್ಕೆ ಜಿಲ್ಲಾ ಪಂಚಾಯತಿಗೆ ನಾವು 6 ತಿಂಗಳಲ್ಲಿ ಸ್ವಂತ ಕಟ್ಟಡಕ್ಕೆ ಹೋಗಿದ್ದೀವಿ. ಇದಕ್ಕೆ ಈಗ ಬಾಡಿಗೆ ಕೊಟ್ಟು ಬೇರೆ ಯಾವುದೇ ಕಟ್ಟಡದಿದೆ, ಜಿಲ್ಲಾ ಪಂಚಾಯತಿಗೆ ಸ್ವಂತ ಕಟ್ಟಡ ಎಸೆಟನ್ನು ನನ್ನ ಜಿಲ್ಲಾ ಪಂಚಾಯತಿನ ಅವಧಿಯಲ್ಲಿ ನಾವು ಮಾಡಿದ್ದೇವೆ. ಅಂದರೆ ಒಟ್ಟಾರೆ ನಮಗೆ ಜಿಲ್ಲಾ ಪಂಚಾಯತ್ನಲ್ಲಿ ಏನು ನಮಗೆ ಅವಕಾಶ ಸಿಕ್ಕಿದೆ, ಎಷ್ಟು ಕೆಲಸ ಮಾಡಬೇಕೈತೆ ಅಷ್ಟು ಕೆಲಸ ಮಾಡಿ ಮತ್ತು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಇವತ್ತು ಸಾಕಷ್ಟು ಕೆಲಸ, ಇವತ್ತು ಕೆಲಸ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಇವತ್ತು 25-30 ಇಲಾಖೆ ನಮ್ಮ ಅಂಡರ್ ಬರುತ್ತೆ, ಬೇರೆ ಬೇರೆ ಇವತ್ತು ಪ್ರತಿ ತಿಂಗಳಿಗೆ KDP ಸಭೆ ಇರುತ್ತೆ, ಆ KDP ಎಲ್ಲ ಇಲಾಖೆಯವರು ಬರ್ತಾರೆ,
ಹಾಗಾಗಿ ಒಂದು ಒಳ್ಳೆ ವ್ಯವಸ್ಥೆ ಅದು ಒಂದು ಸಂತ ಜಿಲ್ಲಾ ಪಂಚಾಯತ್ ಅಂದ್ರೆ ಒಂದು ಸರ್ಕಾರ ಇದ್ದಾಗೆ ಅಂದ್ರೆ ಆ ರೀತಿ ಆಡಳಿತ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಇವತ್ತು ನಾವು ಸ್ವಲ್ಪ ಮಟ್ಟಿಗೆ ಅದನ್ನು ಉಪಯೋಗಿಸಿಕೊಂಡು ಇವತ್ತು ಜನರಿಗೆ ಸೇವೆಯನ್ನು ನಾವು ಮಾಡಿದ್ದೀವಿ ಈಗ ರಾಜಕೀಯ ರಂಗದಲ್ಲಿದ್ದೀರಿ ಸರ್ಕಾರಿ ರಂಗದಲ್ಲಿದ್ದೀರಿ ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲೂ ತಾವು ತೊಡಗಿಸಿಕೊಂಡಿದ್ದೀರಿ ಈ ಮೊದಲಿಂದ ನಮ್ಮ ತಂದೆಯವರು ಇರುವಾಗ ಸಹ ಅವರೆಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ ಅಲ್ಪ ಸ್ವಲ್ಪ ಕೆಲಸ ಮಾಡ್ತಾನೆ ಇದ್ದರು ಅವರು ಸಹ ಒಂದು ಕೋಟಿ ಚೆನ್ನೈ ಗರಡಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ರು ಈಗ ನಮಗೆ ನಾನು ಇದ್ದಂದ್ರೆ ನನಗೆ ಎಲ್ಲ ಅವಕಾಶ ಸಿಕ್ಕಿತ್ತು ಇವತ್ತು ಯಾವ್ಯಾವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮಗೆ ಒಂದು ಜೀರ್ಣೋದ್ಧಾರ ಸಾಗುವ ಸಂದರ್ಭದ ಅವಕಾಶ ಸಿಕ್ಕಿತ್ತು ಅಲ್ಲೆಲ್ಲ ನಮ್ಮನ್ನು ತೊಡಸ್ಕೊಂಡಿದ್ದೀವಿ ಮತ್ತು ಬೇರೆ ಬೇರೆ ರೀತಿಯ ಸಹಕಾರವನ್ನು ನಾವು ಮಾಡ್ತೈತಿ ಇವತ್ತು ಮೈಂದಿನ ಸಾರದೋತ್ಸವ ಸಮಿತಿ ಇರ್ಬೋದು ಅಥವಾ ನಮ್ಮ ರಾಘವೇಂದ್ರ ಮಠ ಟ್ರಸ್ಟಿಯಾಗಿ ಸುಮಾರು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡುವಂಥದ್ದು ಇರ್ಬೋದು ಮತ್ತು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಇವತ್ತು ನಾವು ಕೋಟಿ ಚೆನ್ನೈ ಗರಡಿಯನ್ನು ಇವತ್ತು ಒಂದು ಉತ್ತಮ ವ್ಯವಸ್ಥೆ ಇರುವಂಥ ಇವತ್ತು ಒಳ್ಳೆಯ ಒಂದು ಗರಡಿಯಾಗಿ ನಿರ್ಮಾಣ ಮಾಡ್ತಾಯಿದ್ದೀವಿ ಹೀಗೆ ಧಾರ್ಮಿಕ ಕ್ಷೇತ್ರದಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ತುಂಬ ಖುಷಿ ಕೊಟ್ಟಿದೆ ಹಾಗೆ ಅದು ಒಂದು ನಮ್ಮ ಮುಂದೆಯೂ ಸಹ ಅದರ ಬಗ್ಗೆ ನಾವು ಕೆಲಸವನ್ನು ಮಾಡಲಿಕ್ಕೆ ನಮ್ಗೆ ಭಾಳ ನಮ್ಮ ಏನು ನಾವು ಬೇರೆ ಸೇವಾ ಚಟುವಟಿಕೆ ಇದೆ ಅದೇ ಧಾರ್ಮಿಕ ಕ್ಷೇತ್ರ ಕೆಲಸ ಮಾಡಲಿಕ್ಕೆ ನಮ್ಗೆ ಭಾಳ ಖುಷಿ ಇದೆ ಕೋವಿಡ್ ಮತ್ತು ಲಾಕ್ಡೌನ್ ಸಂದರ್ಭದಲ್ಲಿ ಹೆಚ್ಚಿನ ಸಹಕಾರವನ್ನು ಮಾಡುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಅದು ಹೇಗೆಲ್ಲ ಸಾಧ್ಯ ಆಯಿತು ಈಗ ನಾವು ಕೋವಿಡ್ ಸಂದರ್ಭದಲ್ಲಿ ಬಹುಶಃ ಭಾಳಷ್ಟು ಕಷ್ಟ ಆಗಿದೆ ಜನರಿಗೆ ಯಾಕಂದರೆ ಸಡನ್ನ ಲಾಕ್ಡೌನ್ ಬಂದಾಗ ಕೆಲವು ಜನರಿಗೆ ಯಾವುದೇ ಉತ್ಪಾದನೆ ಇರೋದಿಲ್ಲ ದಿನಗೂಲಿ ಮಾಡ್ಕೊಂಡು ಬಂದು ಸಹ ಅವರು ದಿನ ಮಾಡಿ ದಿನ ಖರ್ಚು ಮಾಡ್ತಾರೆ ಬಟ್ ಅವು ಮುಂದಿನ ದಿವಸದಲ್ಲಿ ಇಟ್ಕೊಳ್ಳೋದಿಲ್ಲ ಮತ್ತು ಹೊರಗಡೆ ಇರುವಂಥ ಮಕ್ಕಳು ಸಹ ಅವರಿಗೆ ದುಡಿಯೋರು ಕಳಿಸ್ಲಿಕ್ಕೆ ಅವ್ರ ಹತ್ರ ಅವರಿಗೆ ಉದ್ಯೋಗ ಇಲ್ಲ ಅಂಥ ಸಂದರ್ಭದಲ್ಲಿ ಯಾರು ಹೆಚ್ಚು ಇವತ್ತು ನಾವು ರಿಕ್ಷಾ ಡ್ರೈವರ್ಸಿಗೆ ಕೊಟ್ಟಿದ್ದೇವೆ ಅದೇ ರೀತಿ ಬೇರೆ ಬೇರೆ ಯಾಕಂದರೆ ಅವ್ರಿಗೆ ಡೈಲಿ ರಿಕ್ಷಾ ದುಡ್ಕೊಂಡು ದುಡಿಬೇಕು ಅವರು ಅಂಥವರಿಗೆ ಇವತ್ತು ವಿಶೇಷ ಆರೋಗ್ಯ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರಿಗೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಅಂದರೆ ಎಮರ್ಜೆನ್ಸಿ ಯಾರಿಗಿತ್ತು ಅವರಿಗೆ ನಮ್ಮ ಸಂಘ ಸಂಸ್ಥೆ ಮುಖಾಂತರ ನಾವು ಸಹಕಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಮತ್ತು ಹೆಚ್ಚು ಜನರಿಗೂ ಸಹ ಎಲ್ಲಿ ತೊಂದರೆ ಆಗಿದೆ ಅವರಿಗೆ ನಾವು ಬೇರೆ ಬೇರೆ ಸಹಕಾರ ವೈಯಕ್ತಿಕವಾದ ಅಧಿಕಾರಿಗಳ ಸಂಪರ್ಕದ ಮುಖಾಂತರ ಬೇರೆ ಬೇರೆ ರೀತಿ ಸಹಕಾರವನ್ನು ನಾವು ಮಾಡಿದ್ದೇವೆ ಅಂದರೆ ಇದು ನಮ್ಮ ಸೋಷಿಯಲ್ ಇದು ಯಾವುದು ಕರ್ತವ್ಯ ಜವಾಬ್ದಾರಿ ನಾವೊಂದು ವ್ಯವಸ್ಥೆಯಲ್ಲಿರುವಾಗ ಇದೆಲ್ಲ ನಾವು ಮಾಡದೇ ಇದ್ದರೆ ಮತ್ತು ಮಾಡುವರು ಯಾರು ಇರ್ತಾರೆ ಹಾಗೆ ನಮ್ಮ ಜವಾಬ್ದಾರಿ ಇಲ್ಲ ನಾವು ಇದನ್ನು ಹಿಂದೆ ಬರಬೇಕು ಹಾಗಾಗಿ ನಾವು ನಮ್ಮ ಜವಾಬ್ದಾರಿ ಸೋಷಿಯಲ್ ಜವಾಬ್ದಾರಿ ರೀತಿಯಲ್ಲಿ ನಾವು ಅದನ್ನು ನಿರ್ವಹಿಸಿದ್ದೇವೆ ಮತ್ತು ತಾವು ಶಿಕ್ಷಣ ಕ್ಷೇತ್ರದ ಬಗ್ಗೆ ಭಾಳ ಒಲವು ಹೊಂದಿರೋದು ನೀವು ಸಾಕಷ್ಟು ಸರಿ ಅದನ್ನು ಮೆನ್ಷನ್ ಮಾಡ್ತೀರಿ ಈಗ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡ್ತಾ ಇರ್ತೀರಿ ಶಿಕ್ಷಣ ಇದು ಸ್ಕಾಲರ್ಶಿಪ್ ಇರ್ಬೋದು ದತ್ತು ಸ್ವೀಕಾರ ಇರ್ಬೋದು ಈ ಥರ ಯೋಜನೆಗಳ ಮೂಲಕ ಹಂಗೆ ಆಸೆ ಕುತೂಹಲ ಇರುವಂಥದ್ದು ನಿಮ್ಮ ಶಿಕ್ಷಣ ಎಷ್ಟು ಆಗಿತ್ತು ಮತ್ತು ಮುಂದೆ ಅದ್ರ ಏನೆಲ್ಲ ಕನಸಿತ್ತು ನಿಮಗೆ ಅಲ್ಲ ನಾನು ಮಂಡಕರ್ಸ್ ಕಾಲೇಜಿನಲ್ಲಿ ಬಿ ಕಾಮ್ ಅದು ನಾನು ಬಿ ಕಾಮ್ ಆದ್ದರಿಂದ ಬಹುಶಃ ನಂಗೆ ಸಹ ಈ ನಮ್ಮ ಕೋಆಪರೇಟಿವ್ ಸಂಘ ಸಂಸ್ಥೆಯಲ್ಲಿ ನಮಗೆ ಅದನ್ನು ಹಿಡಿತಿಟ್ಕೊಂಡು ಮಾಡಲಿಕ್ಕೆ ಸಾಧ್ಯತೆ ಇತ್ತು ಮತ್ತು ನಮಗೆ ಶಿಕ್ಷಣ ವಿಚಾರದಲ್ಲಿ ಬಹುಶಃ ನೀವು ಬೈಂದೂರಿನ ಜೂನಿಯರ್ ಕಾಲೇಜ್ ನೋಡ್ಬೋದು ಈಗ ನಾನಲ್ಲಿ ಸದಸ್ಯನಾಗಿಲ್ಲ ಅಷ್ಟು ಅಲ್ಲಿಯ ಪ್ರಿನ್ಸಿಪಾಲರು ಅಲ್ಲಿ ಶಿಕ್ಷಕರನ್ನ ಸೇರಿಕೊಂಡು ಆ ಸಂಸ್ಥೆಯನ್ನು ಅಷ್ಟು ಬೆಳೆಸಿದ್ವಿ ಇವತ್ತು ಡಿಗ್ರಿ ಕಾಲೇಜಿನಲ್ಲೂ ಸುಮಾರು ಒಂದು 20 ವರ್ಷಗಳಿಂದ ಆ ಭಾಗದಲ್ಲಿ ನಾನು ಅಲ್ಲಿ ಬೆಟರ್ಮೆಂಟ್ ಕಮಿಟಿಯ ಸದಸ್ಯನಾಗಿದ್ದುಕೊಂಡು ನಮಗೆ ಸನ್ಮಾನ್ಯ ಗೋಪಾಲ್ ಪೂಜಾರ್ ವಿಶೇಷವಾದ ಜವಾಬ್ದಾರಿಯನ್ನು ನನಗೆ ಆ ಶಾಲೆ ನಡೆಸಲಿಕ್ಕೆ ಕೊಟ್ಟಿದ್ದಾರೆ ಅದು ಎರಡು ಶಾಲೆಯನ್ನು ನೀವೇ ಅದನ್ನು ನಡೆಸ್ಕೊಂಡು ಹೋಗಿ ಅಂತ ಕೊಟ್ಟಿದ್ದಾರೆ ಬಹುಶಃ ಆವಾಗ ನಾವು ಅವ್ರು ಏನು ವಿಶ್ವಾಸ ಇಟ್ಟು ನಮ್ಗೆ ಕೊಟ್ಟಿದ್ದಾರೆ ಇವತ್ತು ಆ ಸಂಸ್ಥೆಯನ್ನು ನಾವು ಅಷ್ಟು ಚಂದವಾಗಿ ನಾವು ಬೆಳೆಸಿದ್ದೇವೆ ಅದು ನಮಗೆ ಒಂದು ಆತ್ಮತೃಪ್ತಿಯಲ್ಲಿ ನಮಗೆ ಸಂಬಳ ಸಿಗುವುದಿಲ್ಲ ಗೌರವಧನ ಸಿಗುವುದಿಲ್ಲ ಏನು ಸಿಗುವುದಿಲ್ಲ ಆದರೆ ಅದೊಂದು ಆತ್ಮತೃಪ್ತಿ ಒಂದು ಶಿಕ್ಷಣಕ್ಕೆ ನಾವು ಹೆಚ್ಚು ನಾವು ಸೇವೆಯನ್ನು ಮಾಡ್ತೇವೆ ಇವತ್ತು ಹಣ ಕೊಟ್ಟರೆ ಖರ್ಚಾಗುತ್ತೆ ಆದರೆ ಒಬ್ಬರಿಗೆ ಎಜುಕೇಷನ್ ಕೊಟ್ಟರೆ ಅದು ಖರ್ಚು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅವರಿಗೆ ಖರ್ಚು ಒಂದು ಮಾರಾಟ ಮಾಡದೇ ಇರುವಂಥ ಒಂದು ಆಸ್ತಿ ಇದ್ದರೆ ಶಿಕ್ಷಣ ಹಾಗಾಗಿ ಆ ಶಿಕ್ಷಣ ಸಂಸ್ಥೆಗಳನ್ನು ಇವತ್ತೇನು ಗೋಪಾಲ್ ಪೂಜಾರ್ ಅದನ್ನು ವಿಶೇಷವಾಗಿ ನಮಗೆ ಅವರು ಎಮ್ ಎಲ್ ಎ ಆಗಿರುವಾಗ ಸಂದರ್ಭದಲ್ಲಿ ಮತ್ತು ಲಕ್ಷ್ಮೀನಾರಾಯಣ ಎಮ್ ಎಲ್ ಎ ಇರುವಾಗ ಸಂದರ್ಭದಲ್ಲೂ ಸಹ ನನಗೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೆ ನಾನು ಅವ್ರು ನೆನಪಿಸಬೇಕಾಗತ್ತೆ ಯಾಕಂದರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇರುವಾಗ ಸನ್ಮಾನ್ಯ ಲಕ್ಷ್ಮೀನಾರಾಯಣ ಎಮ್ ಎಲ್ ಎ ಇದ್ದರು ಅವರು ತುಂಬ ಸಹಕಾರ ಮಾಡಿದ್ದಾರೆ ನಮಗೆ ಹಾಗಾಗಿ ಅಂಥವರ ಎಲ್ಲರ ಸಹಕಾರ ಮತ್ತು ಕೆಲಸ ಮಾಡೋದನ್ನು ಗುರುತಿಸಿ ಪಕ್ಷಭೇದವನ್ನು ಬಿಟ್ಟು ಇವತ್ತು ಎಷ್ಟೋ ಜನ ನಮ್ಗೆ ಸಹಕಾರ ಮಾಡಿದ್ದಾರೆ ಹಾಗಾಗಿ ಇಂಥ ಶಿಕ್ಷಣ ಸಂಸ್ಥೆಗಳೆಲ್ಲ ಇವತ್ತು ಕೆಲಸ ಮಾಡಲಿಕ್ಕೆ ಅವಕಾಶ ಆಯಿತು ತಮ್ಮೆಲ್ಲ ಸಾಧನೆ ಹಿಂದೆ ಕುಟುಂಬದವರ ಪ್ರೇರಣೆ ಇದ್ದೇ ಇರಬೇಕಾಗಿದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ತಮ್ಮ ಕುಟುಂಬದ ಪ್ರೋತ್ಸಾಹ ಈಗ ನನಗೆ ಅಂದರೆ ನಾನು ನಮ್ಮ ಕುಟುಂಬ ಅಂತೇಳಿ ನನ್ನ ತಂದೆ ತೀರಿ ಹೋದಾಗ ಬಹುಶಃ ನಮ್ಮ ಒಬ್ಬತಮ್ಮನ ಮಾತ್ರ ಎಜುಕೇಷನ್ ಆಗಿಲ್ಲ ಮತ್ತು ಯಾರು ಎಜುಕೇಷನ್ ಆಗಲಿಲ್ಲ ಆದರೆ ಆ ಎಲ್ಲ ಕುಟುಂಬವನ್ನು ಇಟ್ಕೊಂಡು ನಾವು ಅವರಿಗೆಲ್ಲ ಎಜುಕೇಷನ್ ಕೊಟ್ಟು ಇವತ್ತು ನಮ್ಮ ಸಹೋದರರು ವಿಶೇಷವಾಗಿ ನಮ್ಮೆಲ್ಲ ಸಹೋದರರು ಮತ್ತು ನಮ್ಮ ತಾಯಿ ಇರ್ಬೋದು ಇಷ್ಟು ನಾವು ಸಕ್ರಿಯವಾಗಿ ಚಟುವಟಿಕೆ ಮಾಡುವಾಗ ಬಹುಶಃ ನಮ್ಮ ಕುಟುಂಬದೊಟ್ಟು ಹೆಚ್ಚು ಇರಲಿಕ್ಕೆ ಆಗೋದಿಲ್ಲ ಆದರೂ ಅವರೆಲ್ಲರ ಸಹಕಾರ ವಿಶೇಷವಾಗಿ ನಮ್ಮ ಸಹೋದರರು ನಮ್ಮ ತಾಯಿ ಅದು ನಮ್ಮ ಸಂಬಂಧಿಕರ ಒಂದು ವಿಶೇಷ ಒಂದು ಸಹಕಾರ ಇರೋದರಿಂದ ಇವತ್ತು ನಾವು ಇಷ್ಟು ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ
ಜೊತೆಯಲ್ಲಿ ಬಹುಶಃ ನಮ್ಮ ಪತ್ನಿ ಇರ್ಬೋದು, ನಮ್ಮ ಮಕ್ಕಳು ಇರ್ಬೋದು, ನಮಗವರಿಗೆಲ್ಲ ಹೆಚ್ಚು ಸಮಯ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ. ಆದರೂ ಸಹ ಏನೋ ಒಂದು ಸಮಾಜ ಸೇವೆ ಮಾಡಿದ್ರೆ ಅಂತೇಳಿ ನಮಗೆ ವಿಶೇಷವಾದ ಒಂದು ಸಹಕಾರ ನೀಡೋದ್ರಿಂದ ಇವತ್ತು ನಮಗೆ ಈ ಮಟ್ಟಕ್ಕೆ ಬೆಳಲಿಕ್ಕೆ ಸಾಧ್ಯತೆ ಆಗಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಈ ಸಹಕಾರಿ ರಂಗ ಇರ್ಬೋದು, ರಾಜಕೀಯ ರಂಗ ಕ್ಷೇತ್ರ ಇರ್ಬೋದು, ಈ ಎರಡು ವಿಭಾಗದಲ್ಲಿ ನಮ್ಮ ಮುಂದಿನ ಯೋಜನೆ ಏನಿದೆ ಮಾಡಬೇಕಂತ ಹೇಳ್ತೀನಿ. ಈಗ ನಮಗೆ ಈಗ ಇರುವಂಥ ಏನು ವ್ಯವಸ್ಥೆಯಲ್ಲಿ ನಾವಿದ್ದೇವೆ, ಸಹಕಾರಿ ಕ್ಷೇತ್ರವೂ ಸಾಮಾಜಿಕ ಕ್ಷೇತ್ರ ಇರ್ಬೋದು, ಇದರಲ್ಲಿ ನಮಗೆ ಏನು ನಮಗೆ ದೇವರು ಆರೋಗ್ಯ ಎಲ್ಲಿವರೆಗೆ ದೇವರು ಆರೋಗ್ಯ ಕೊಡ್ತಾರೆ ಅಲ್ಲಿವರೆಗೆ ಇಂಥ ಸಂಸ್ಥೆಗಳ ಮುಖಾಂತರ ಅಥವಾ ಬೇರೆ ಸೇವಾ ಸಂಸ್ಥೆಯ ಮುಖಾಂತರ ಅದು ನಮ್ಮದೇ ಆದ ಒಂದು ಟ್ರಸ್ಟ್ ರಚನೆ ಮಾಡಿಕೊಂಡು ಸಮಾಜಕ್ಕೆ ನಿರಂತರ ಸೇವೆ ಮಾಡಬೇಕೆನ್ನುವ ಒಂದು ಮನೋಭಾವನೆ ಇದೆ. ರಾಜಕೀಯ ಕ್ಷೇತ್ರದಲ್ಲಿ ನಮ್ಗೆ ತೃಪ್ತಿ ಇದೆ, ಇಷ್ಟರೊಳಗೆ ನಮಗೆಲ್ಲ ಕ್ಷೇತ್ರ ಮುಗಿಸಿದೆ ಮತ್ತು ಅದಕ್ಕೂ ಮೇಲೆ ಹೋಗಬೇಕೆನ್ನುವ ಭಾವನೆ ನಮಗಿಲ್ಲ. ನಮಗೆ ಇಷ್ಟುವರೆಗೆ ಏನು ಅವಕಾಶ ಸಿಕ್ಕಿದೆ ಅದನ್ನು ಉಪಯೋಗಿಸ್ಕೊಂಡಿದ್ದೇವೆ, ಅಷ್ಟು ನಮ್ಗೆ ತೃಪ್ತಿ ಇದೆ. ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಎತ್ತರಕ್ಕೆ ಇರಬೇಕೆನ್ನುವ ಒಂದು ಭಾವನೆ ಇಲ್ಲ. ಇಷ್ಟುವರೆಗೆ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿತ್ತು, ಅದಕ್ಕೂ ಮತ್ತೆ ಮೇಲೆ ಆಗಬೇಕಿದ್ರೆ ಬೇರೆ ವ್ಯವಸ್ಥೆ ಬೇಕು, ಆ ವ್ಯವಸ್ಥೆ ಇವತ್ತು ನಾಳೆ ಮುಂದೆ ಏನೂ ಆಗಬೇಕೆನ್ನುವ ವ್ಯವಸ್ಥೆ ಇಲ್ಲ. ಇಷ್ಟುವರೆಗೆ ರಾಜಕೀಯ ಕ್ಷೇತ್ರ ತೃಪ್ತಿ ಇದೆ, ಬಟ್ ಇವತ್ತಿನ ರಾಜಕೀಯ ನಮ್ಗೆ ನಮ್ಮ ಹಿಂದಿನ ಜಿ ಎಸ್ ಆಚಾರ್ಯ ಅಥವಾ ಗೋಪಾಲ್ ಪೂಜಾರಿ ಅಂದರೆ ಜಿ ಎಸ್ ಆ ಮಟ್ಟದ ರಾಜಕೀಯ ಇವತ್ತಿಲ್ಲ. ಇವತ್ತಿನ ರಾಜಕೀಯ ಸ್ವಲ್ಪ ವಿಭಿನ್ನವಾಗಿರೋದ್ರಿಂದ ನಾವೆಲ್ಲ ಆ ಮಟ್ಟದ ರಾಜಕೀಯ ಬಂದಿರೋದ್ರಿಂದ ಇವತ್ತಿನ ಸ್ವಲ್ಪ ವ್ಯವಸ್ಥೆ ಸರಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನಾವು ಆಲೋಚನೆ ಮಾಡಿ ಈ ಕ್ಷೇತ್ರದಲ್ಲಿ ಮುಂದಡಿತಾ ಇದ್ದೇವೆ. ಈಗ ಸರಿ, ಈಗ ತಮ್ಮ ಸಾಮಾಜಿಕ ರಾಜಕೀಯ ಸಹಕಾರಿ ರಂಗದ ಸುದೀರ್ಘ ಬದುಕಿನಲ್ಲಿ ತಾವು ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡು ಬಂದವರು ಮತ್ತು ಸಾಕಷ್ಟು ಯಶಸ್ಸನ್ನು ಕೂಡ ಅದರಲ್ಲಿ ಕಂಡವರು. ಈ ಹಿನ್ನೆಲೆಯಲ್ಲಿ ತಾವು ಈ ಮುಂದೆ ಈ ಕ್ಷೇತ್ರಕ್ಕೆ ಬರುವವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ನಾನು ಯುವಕರಿಗೆ ಹೇಳ್ತಾ ಇರುವಂಥದ್ದು, ಬಹುಶಃ ನಾವೆಲ್ಲ ಯುವಕರಾಗಿರುವಾಗ, ನಾನೀಗ 21 ವರ್ಷಕ್ಕೆ ಬೇರೆ ಬೇರೆ ಬಹುಶಃ ವ್ಯಾಪಾರ ಮಾಡ್ತಿತ್ತು, ವ್ಯವಹಾರ ಮಾಡ್ತಿತ್ತು, ಬೇರೆ ಬೇರೆ ಸಮಾಜ ಸೇವಾ ಚಟುವಟಿಕೆ ಮಾಡ್ತಿತ್ತು, ಬೇರೆ ಬೇರೆ ಸಂಘ ಸಂಸ್ಥೆ ಕಟ್ತು. ಬಟ್ ನಮಗೇನಿತ್ತು ಅಂದರೆ ಆವಾಗ ನಾವು ನಮ್ಮದು ಡಿಗ್ರಿ ಆದ ಕೂಡ ನಮ್ಮ ಕಾಲ ಮೇಲೆ ನಿಲ್ಲಬೇಕು, ಏನಾದ್ರು ಉದ್ಯೋಗ ಮಾಡಬೇಕು, ನಮ್ಮ ತಂದೆ ತಾಯಿ ನೋಡಬೇಕು, ನಮ್ಮ ಸಂಸಾರ ನೋಡಬೇಕು, ಇದಕ್ಕೇನಾದರೂ ಆಧಾರ ಬೇಕು ಅಂದರೆ ನಾವು ಆ ಚಿಂತನೆಯಲ್ಲಿರ್ತೇವೆ. ಇವತ್ತು ನಮ್ಮಂಥವ್ರಿಗೇನಿತ್ತು ಅದ್ರ ಜೊತೆಯಲ್ಲಿ ನಾನೇನು ಸಮಾಜ ಸೇವೆ ಮಾಡಬೇಕು, ಸಮಾಜಕ್ಕೆ ಏನು ಕೊಡಬೇಕಂತ ನಮ್ಮ ಚಿಂತನೆ ಇರುತ್ತೆ. ಬಟ್ ನಾನು ಇತ್ತೀಚಿನ ದಿನ ಯುವಕರಲ್ಲಿ ನೋಡ್ತಿರುವಂಥದ್ದು, ಬಟ್ ಅವರಿಗೆ ನಾನೇನಾದ್ರು ಆಗಬೇಕು ಅಥವಾ ನಾನೇನೋ ದುಡಿಬೇಕು, ನಾನು ಸಮಾಜಕ್ಕೇನೋ ಕೊಡಬೇಕು, ಆ ಮನೋಭಾವನೆ ಕಡಿಮೆ ಆಗ್ತಾಯಿದೆ. ಇವತ್ತು ನಾನು ಹೇಳುವಂಥದ್ದು, ಮನುಷ್ಯನಿಗೆ ಇವತ್ತು 100 ವರ್ಷ ಆಯುಷು ಅಂತ ಹೇಳಿದ್ರೆ ಅವನು ಸರಿಯಾಗಿ ಅವ ಏನೋ ಒಂದು 50 ವರ್ಷದಲ್ಲಿ ದುಡಿಯುವಂಥ ಒಂದು ಅವನಿಗೆ ಇದಿರೋದು ಆರೋಗ್ಯ ಚೈತನ್ಯ ಇರುವಂಥದ್ದು ಸಾಧಾರಣ. ಆ 21 ವರ್ಷ ಆದ ಕೂಡ ಅವ 30 ವರ್ಷದೊಳಗೆ ಅಂದರೆ 25 ವರ್ಷದೊಳಗೆ ಅವನೊಂದು ಸಟ್ಟಾಗದೇ ಇದ್ದರೆ ಮತ್ತೆ ಸಟ್ಟಾಗಲಿಕ್ಕೆ ಆಗೋದಿಲ್ಲ ಅವನಿಗೆ, ಯಾವುದೇ ಒಂದು ಇದರಲ್ಲಿ ಸಟ್ಟಾಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ನಮ್ಮ ಯುವಕರಿಗೆ ನನ್ನ ಮನವಿ, ನೀವು ಡಿಗ್ರಿ ಮಾಡಿ, ಆ ವೃತ್ತಿ ಡಿಗ್ರಿ ಮಾಡೋ ಸಂದರ್ಭದಲ್ಲಿ ಯಾವ ನೀವು ಎಜುಕೇಷನ್ ಕಾಲೇಜಿಗೆ ಹೋಗ್ತಿದ್ರಿ ಆ ಸಂದರ್ಭದಲ್ಲಿ ನಾನು ಬದುಕಲಿಕ್ಕೆ ನಾನು ಏನಾದ್ರು ಮಾಡ್ಕೊಳ್ಬೇಕು, ನನ್ನ ಜೀವನಕ್ಕೆ ಏನಾದ್ರೂ ನಾನು ಮಾಡ್ಕೊಳ್ಬೇಕು, ಜೊತೆಯಲ್ಲಿ ನನ್ನ ಸಮಾಜಕ್ಕೆ ಏನಾದ್ರೂ ಮಾಡಬೇಕು ಅಥವಾ ನಾನು ಏನಾದರೂ ಸಮಾಜಕ್ಕೆ ಕೊಡುಗೆ ಕೊಡಬೇಕು. ಅವಾಗ BSc ಸ್ಟೂಡೆಂಟ್ ಆದರೆ ನಾನೊಬ್ಬ ಸೈಂಟಿಸ್ಟ್ ಆಗಬೇಕು, ಅದ್ರ ಮುಖಾಂತರ ನಾನು ಏನಾದ್ರು ಕೊಡಬೇಕು. ಒಬ್ಬ BCom ಸ್ಟೂಡೆಂಟ್ ಆದರೆ ನನಗೆಲ್ಲರೂ ಒಂದು ಕೆಲಸ ಸಿಕ್ಕರೆ ನಾನು ಕೆಲಸಕ್ಕೆ ಹೋಗಬೇಕು, ಇಲ್ಲ ಅಂದೇಳಿದ್ರೆ ನಾನು ಏನಾದರೂ ಒಂದು ವ್ಯಾಪಾರ ಮಾಡಬೇಕು ಅಂದರೆ ಈ ರೀತಿ ಮನೋಭಾವನೆ ಬೇಕವರಿಗೆ. ಆದರೆ ಈಗ ನಾನು ನೋಡ್ತಾ ಇದ್ದೇವೆ, ಈಗ ನಾವು ಎಷ್ಟೋ ಕಡೆ ಬೇರೆ ಬೇರೆ ಸಂದರ್ಭದಲ್ಲಿ ಯುವಕರು ಸಮಯವನ್ನು ಹಾಳು ಮಾಡ್ತಾ ಇರ್ತಾರೆ. ಸಮಯ ನಮಗೆ ಒಂದು ಟೈಮ್ ಟೇಬಲ್ ಇಟ್ಕೊಳ್ಬೇಕು, ನಾನು ಬೆಳಿಗ್ಗೆ ನಾಳೆ ನಾನು ಏನು ಮಾಡಬೇಕು, ಸಂಜೆ ಏನು ಮಾಡಬೇಕು, ನನಗೆಷ್ಟು ನಾನು ಇದರಿಂದ ಗಳಿಸ್ಕೊಂಡೆ, ನಾನು ಎಷ್ಟು ಜನರನ್ನು ಗಳಿಸ್ಕೊಂಡೆ, ನಾನು ಎಷ್ಟು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡೆ, ನಾನೇನು ಹಣ ನನ್ನ ಜೀವನಕ್ಕೆ ಏನು ಮಾಡಿಕೊಂಡೆ, ನಾನೇನು ಪ್ಲ್ಯಾನ್ ಮಾಡಿದೆ, ಇದನ್ನು ಬಹುಶಃ ಯುವಕರು ದಿವಸ ದಿವಸ ಪ್ಲ್ಯಾನ್ ಮಾಡಬೇಕು. ಇವತ್ತು ನಮ್ಮ ಸಮಯ ಹೋಗ್ತಾನೆ ಇರುತ್ತೆ. ಇವತ್ತು ನಾವೇನಾದ್ರು ಈಗ ಬೇಡದಿದ್ದ ಚಟುವಟಿಕೆಯಲ್ಲಿದ್ದರೆ ಆ ಬೇಡದಿದ್ದ ಚಟುವಟಿಕೆಯಲ್ಲಿ ಸಮಯ ಹೋಗುತ್ತೆ, ಸಮಯ ಹೋಗೋದು ಇಂಪಾರ್ಟೆಂಟ್, ಆ ಸಮಯ ಎಷ್ಟು ಯೂಸ್ ಆಯಿತು ನಮ್ಮ ಲೈಫಿಗೆ ಅಂತ ನೋಡಬೇಕು. ಮತ್ತು ಒಳ್ಳೆಯ ಸಹವಾಸ ಮಾಡಬೇಕು. ಇವತ್ತು ಸಾಮಾನ್ಯವಾಗಿ ನಾವು ಇಲ್ಲಿ ದಾರಿ ತಪ್ಪೋದು ಅಂತ ಹೇಳಿದ್ರೆ ಯುವಕರು ಅವ ಒಳ್ಳೆಯ ಸಹವಾಸ ಮಾಡಿದ್ರೆ ಒಳ್ಳೆಯನಾಗಿ ಹೋಗ್ತಾ, ಈ ಸಹವಾಸ ಮಾಡುವಾಗ ಇವರು ಯಾವುದೇ ಕಾರಣಕ್ಕೂ ದಾರಿ ತಪ್ಪಿದ್ದಾರೆ ಸಹವಾಸ ಮಾಡಬಾರ್ದು. ಇವರು ನನ್ನ ಯುವಕರಿಗೆ ಮನವಿ ಮಾಡ್ತೀವಿ, ಮತ್ತು ಸ್ವಲ್ಪ ಇವರು ತಿಳ್ಕೊಳ್ಬೇಕು, ನಾ ಇವತ್ತಿನ ವ್ಯವಸ್ಥೆಯಲ್ಲಿ ಸಮಾಜವನ್ನು ಹಾಳು ಮಾಡುವಂಥ ಒಂದು ವ್ಯವಸ್ಥೆ ಉಟ್ಕೊಂಡಿರುತ್ತೆ. ಅದು ಬೇರೆ ಬೇರೆ ಬೆನಿಫಿಟ್ಗಳನ್ನು ಅವರು ತಗೊಂಡಿರ್ತಾರೆ. ಆದರೆ ಇವರು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪ್ರಚೋದನೆಗೆ ಒಳಗಾಗಬಾರ್ದು, ಮತ್ತು ಎಲ್ಲಿಯೂ ಸಹ ಇವರು ದಾರಿ ತಪ್ಪಬಾರ್ದು. 4 ಸಲ ಆಲೋಚನೆ ಮಾಡಬೇಕು, ಏನೋ ಒಂದು ವಿಚಾರ ಬಂದ ನಂತರ ಒಂದೇ ಸಲ ಡಿಸಿಷನ್ ತಗೊಳ್ಬಾರ್ದು. ಈ ವಿಚಾರಕ್ಕೆ ಹೋದರೆ ನನಗೇನು ಬೆನಿಫಿಟ್ ಇದೆ, ನಮ್ಮ ಸಮಾಜಕ್ಕೇನು ಬೆನಿಫಿಟ್ ಇದೆ, ಇಲ್ಲ ನನಗೇನು ತೊಂದರೆ ಆಗುತ್ತೆ, ಸಮಾಜಕ್ಕೇನು ತೊಂದರೆ ಆಗುತ್ತೆ, ಇದನ್ನು ಪ್ರತಿಯೊಬ್ಬ ಯುವಕನೂ ಸಹ ಇವತ್ತು ಆಲೋಚನೆ ಮಾಡುವಂಥ ಪರಿಸ್ಥಿತಿ ಇದೆ.
ಯಾಕಂದರೆ ಯುವಕರ ಏನೋ ಒಂಥರ ಯುವಕರು ಇವತ್ತು ಫರ್ಮ್ ಆಗಿಲ್ಲ, ಒಂಥರ ಸಂಕೋಚ, ಏನೋ ಒಂಥರ ಗೊಂದಲದ ವಾತಾವರಣದಲ್ಲಿ ಇವತ್ತು ಯುವಕರಿದ್ದಾರೆ. ಬಹುಶಃ ನಾನು ನನ್ನ ವಿನಂತಿ, ತಾವು ಸ್ವಲ್ಪ ಇವತ್ತು ಸ್ವಲ್ಪ ಆಧ್ಯಾತ್ಮಿಕ ವಿಚಾರದಲ್ಲಿ ಹೋಗಿ ಸ್ವಲ್ಪ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಒಂದು ಅರ್ಧ ಗಂಟೆ ಭಜನೆ ಮಾಡಿ, ಆವಾಗ ತಮ್ಮ ಮನಸ್ಸು ಏಕೀಕೃತ ಆಗುತ್ತೆ, ತಮಗೆ ಆಲೋಚನೆ ಮಾಡುವಂಥ ಶಕ್ತಿ ಬರುತ್ತೆ. ಆ ರೀತಿಯಲ್ಲಿ ಯುವಕರು ಇವತ್ತು ನಾನು ಏನೋ ಹುಟ್ಟಿದ್ದೇನೆ, ನನ್ನ ಕುಟುಂಬ ಇದೆ ನನ್ನ ಬೆನ್ನಿಗೆ, ನನ್ನ ತಂದೆ ತಾಯಿ ಇದ್ದಾರೆ, ನನ್ನ ಸಮಾಜ ಇದೆ, ಇದನ್ನು ಪ್ರತಿಯೊಂದು ಯುವಕರು ಸಹ ಅರ್ಥ ಮಾಡಿಕೊಳ್ಳುವಂಥದ್ದು ಇವತ್ತು ಪ್ರಸ್ತುತ ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇಷ್ಟು ಹೊತ್ತು ಕುಂದಾವರ ನಡೆದಮ್ಮ ಈ ವಿಶೇಷ ಮಾತುಕತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಕುಂದಾಪುರ ಡಾಟ್ ಕಾಂ, ಕುಂದಾಪುರ ಹಾಗೂ ಬೈಂದೂರು ತಾಲೂಕಿನ ಅಂತರ್ಜಾಲ ಸುದ್ದಿ ಮಾಹಿತಿ ತಾಣ. ನಮ್ಮ ವೆಬ್ಸೈಟ್ www.kundapura.comಗೆ ಭೇಟಿ ನೀಡಿ ಅಥವಾ ಪ್ಲೇಸ್ಟೋರ್ನಿಂದ kundapura.com ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.